ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶುಭೋದಯ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದು ಮಂಗಳವಾರ ಅಲ್ವಾ ಮಂಗಳಪ್ರದವಾದಂತಹ ಮಾಹಿತಿ ಎಲ್ಲರಿಗೂ ಮಂಗಳ ಉಂಟಾಗಲಿ ಅನ್ನೋ ನಿಟ್ಟಿನಲ್ಲಿ ಗುರುಜಿಯವರು ವಿಶೇಷವಾದಂತಹ ಮಾಹಿತಿಯನ್ನ ತಂದಿದ್ದಾರೆ ಏನ್ ಮಾಹಿತಿ ಇರಬಹುದು ಸಾಮಾನ್ಯವಾಗಿ ನಾವೆಲ್ಲರೂ ಶನಿಕಾಟ ಅಂತ ಹೇಳ್ತೀವಿ ಅಥವಾ ಸಾಡೆ ಸಾತಿ ಅಂತ ಹೇಳ್ತೀವಿ ಸಾಡೆ ಸಾತಿ ಅಂದ್ರೆ ಏನು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ತಿಳಿದಿರುತ್ತೆ ಆದರೆ ಈ ಸಮಸ್ಯೆ ಮನೆಯಲ್ಲಿ ಯಾವುದಾದರೂ ವ್ಯಕ್ತಿಗೆ ಇದ್ರೆ ಹೇಗೆ ಒಂದು ರೀತಿಯಾದಂತಹ ಸೂಚನೆಗಳನ್ನು ಕೊಡುತ್ತೆ ಸಾಡೆ ಸಾತಿ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಇನ್ನ ಈ ಸಮಸ್ಯೆ ಅಥವಾ ಈ ಒಂದು ಪ್ರಾಬ್ಲಮ್ ಇಂದ ನಾವು ಸೊಲ್ಯೂಷನ್ ನ ಹೇಗೆ ಪಡ್ಕೋಬಹುದು ಜ್ಯೋತಿಷ್ಯದ ಮೂಲಕ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ ಜೊತೆ ಜೊತೆಗೆ ಎಂದಿನಂತೆ ನಿಮ್ಮೆಲ್ಲರ ಲೆಟರ್ಸ್ ಗೂ ಕೂಡ ನಾವು ರೆಸ್ಪಾಂಡ್ ಮಾಡ್ತೀವಿ ಹಾಗೂ ಕಾಲ್ಸ್ ನ ಕೂಡ ಸ್ವೀಕರಿಸ್ತೀವಿ ಹಾಗಿದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣವಿ ಗುರುಗಳನ್ನ ಸ್ವಾಗತಿಸ್ಬಿಡೋಣ ಕಾರ್ಯಕ್ರಮಕ್ಕೆ ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು ಜೊತೆ ಜೊತೆಗೆ ತೇಜೋಮಂದಿ ರಮಣಶಾಸ್ತ್ರ ಹಾಗೂ ಸ್ವರಶಾಸ್ತ್ರದಲ್ಲಿ ಕೂಡ ಪ್ರಾವೀಣ್ಯರು ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ದೇವಿಶ್ರೀ ಗುರುಜಿ ಅವರು ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಬ್ರಹ್ಮೋಸ್ಮಿ ಗುರುಜಿ ಇಂದು ಮಂಗಳವಾರ ಸಾಡೆ ಸಾತಿ ವಿಷಯದ ಕುರಿತಾಗಿ ನಾವೆಲ್ಲರೂ ಮಾಹಿತಿಗೋಸ್ಕರ ತಿಳ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕಾಯ್ತಾ ಇದ್ದೀವಿ ಗುರುಜಿ ಏನೆಲ್ಲ ತಿಳಿಸ್ಕೊಡ್ತೀರಾ ಮಾಹಿತಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಶೇಷ ಪುರೋಹಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಧ್ರುವಂತ್ರೇರಾಜಾವರಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ್ರ ಇಂದ್ರಶಾಗ್ನಿಶ ರಾಷ್ಟ್ರಂ ಧಾರಯತಾಂ ಧ್ರುವಂ ಅಸ್ತಶ್ಯ ಶುಭದಿತೌ ಶ್ರೀ ಭವತಾಜ್ಞಾ ಭವತ್ಕಂಕರ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಸ್ಯ ಏ ಶುಭ ದಿನೇ ವಿಜಯನಾಮ ಸಂವತ್ಸರ ದಕ್ಷಿಣಾಯನ ಶರದೃತೋ ಕಾರ್ತೀಕ ಮಾಸ ಶುಕ್ಲಪಕ್ಷ ದಶಮಿ ತಿಥೌ ಶತಭಿಷ ನಕ್ಷತ್ರ ವಿಶೇಷ ತೈಲವ ಕರ್ಣ ವ್ಯಾಗ ಯೋಗ ವ್ಯಾಗತಃ ಯೋಗ ತುಂಬ ವಿಶೇಷವಾದಕ್ಕಂತಹ ದಿನ ಮಂಗಳವಾರ ಈ ಮಂಗಳವಾರ ದಿನದಲ್ಲಿ ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು 6:18 ಸಂಜೆ ಸೂರ್ಯಾಸ್ತ 5:49 ಇವುಗಳ ಮಧ್ಯದಲ್ಲಿ ರಾಹುಕಾಲ ಈ ದಿನ ರಾಹುಕಾಲ ವಿಶೇಷವಾಗಿ ನಮಗೆ ಇರತಕ್ಕಂಥದ್ದು 2:56 4:23 ರಾಹುಕಾಲ ಇರತಕ್ಕಂಥದ್ದು ಈ ದಿನದ ದುರ್ಮುಹೂರ್ತ ಅಂದರೆ ತುಂಬ ಕೆಟ್ಟಗಳಿಗೆ ದುರ್ಮುಹೂರ್ತ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರದು ಅಂತ ದುರ್ಮುಹೂರ್ತ 8:20 ಬೆಳಗ್ಗೆ 8:20 9:30 ತನಕ ಯಾವುದೇ ಅಗ್ರಿಮೆಂಟು ರಿಜಿಸ್ಟ್ರು ಯಾವುದೋ ಒಳ್ಳೆಯದು ಕೆಲಸದ್ದು ಯಾವುದನ್ನು ಮಾಡೋ ಹಾಗಿಲ್ಲ ಈ ದಿನ ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಲಗ್ನ ಈ ದಿನಕ್ಕೆ ಶುಭ ಮುಹೂರ್ತ 12:40 ತನಕ ಈ ಸಮಯದಲ್ಲಿ ಎಲ್ಲ ಥರದ ಶುಭ ಕಾರ್ಯಗಳನ್ನು ನೀವು ಮಾಡ್ಕೋಬೋದು ಪ್ರಸ್ತಾಪಿಸಬಹುದು ಖಂಡಿತ ಒಳ್ಳೆಯದೇ ಆಗುತ್ತೆ ಮೊದಲಿಗೆ ಈ ದಿನದ ಚರ್ಚೆ ಅಂತ ಬಂದಾಗ ನಾವು ಮಾಡ್ತಿರ್ತಕ್ಕಂಥದ್ದು ಸಾಡೆ ಸಾತಿ ಶನಿದೋಷ ನಾನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೀನಿ ಶನಿದೋಷ ಯಾವ ರೀತಿ ಬರುತ್ತೆ ಸಾಡೆ ಸಾತ್ ಅಂದರೆ ಎಷ್ಟು ವರ್ಷ 7.5 ಯಾವ ರೀತಿ ಇರುತ್ತೆ ಯಾವ್ಯಾವ ರಾಶಿಯಲ್ಲಿ ಬಂದಾಗ ಎಷ್ಟು ಕಾಲಾವಕಾಶ ಇರುತ್ತೆ ಆ 30 ಡಿಗ್ರಿಯನ್ನು ಆ ಒಂದು ಗ್ರಹ ಚಲನೆ ಮಾಡೋದಕ್ಕೆ 2.5 ತಗೊಳುತ್ತೆ ಅದಕ್ಕೆ ಮಂದಗ್ರಹ ಅಂತ ಹೇಳ್ತೀವಿ ಅತ್ಯಂತ ನಿಧಾನವಾಗಿ ಚಲಿಸ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದರೆ ಈ ಶನಿಗ್ರಹ ಮಾತ್ರ ಅತ್ಯಂತ ವೇಗವಾಗಿ ಚಲನೆ ಮಾಡತಕ್ಕಂಥ ಗ್ರಹ ಅಂದರೆ ಚಂದ್ರ ಮಾತ್ರ ಈ ರೀತಿ ಒಂದು 30 ಡಿಗ್ರಿಯನ್ನು ಚಲನೆ ಮಾಡಲಿಕ್ಕೆ ಕೇವಲ 2.5 ತಗೊಳುತ್ತೆ ಸಮಯ 30 ಡಿಗ್ರಿಗೆ ಆದರೆ ಚಂದ್ರ ಹಾಗಲ್ಲ 27 ನಕ್ಷತ್ರಗಳಂದರೆ ಒಂದೊಂದು ದಿನ ಒಂದೊಂದು ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಈ ಒಂದೊಂದು ದಿನ ಒಂದೊಂದು ನಕ್ಷತ್ರದಲ್ಲಿ ಇರ್ತಾನೆ 2.5 ದಿನ ಮಾತ್ರ ಇದು 2.5 ವರ್ಷ ಅಂದರೆ ಚಂದ್ರ ಕೇವಲ 2.5 ದಿನ ಮಾತ್ರ 50 ಗಂಟೆಗಳ ಕಾಲ ಮಾತ್ರ ಇರತಕ್ಕಂಥದ್ದು ಒಂದು 30 ಡಿಗ್ರಿಯನ್ನು ಬದಲಾವಣೆ ಮಾಡಲಿಕ್ಕೆ ಆದರೆ ಈ ದಿನ ನಾವು ಪ್ರಸ್ತಾಪಿಸ್ತಾ ಇರತಕ್ಕಂಥದ್ದು ಸಾಡೆ ಸಾತಿ ಮನುಷ್ಯನಿಗೆ ಅತ್ಯಂತ ಕರ್ಮಫಲ ಅಂತ ಕೊಡ್ತಕ್ಕಂಥದ್ದು ಶನಿ ಮಾತ್ರನೇ ಅತ್ಯಂತ ಶುಭ ಕೊಡ್ತಕ್ಕಂಥದ್ದು ಶನಿ ಮಾತ್ರ ನಮಗೆಲ್ಲರಿಗೂ ಗೊತ್ತಿದೆ ಯಾವುದೇ ಒಂದು ಮದುವೆ ಒಂದು ಪೂಜೆ ಯಾವುದಾದ್ರೂ ನಾವು ಮಾಡಬೇಕಾದ್ರೂ ಶನಿಬಲ ಚೆನ್ನಾಗಿದೆಯಾ ಗುರುಬಲ ಚೆನ್ನಾಗಿದೆಯಾ ಅನ್ನೋ ಮಾತು ವಾಡಿಕೆ ಮಾತು ಯಾವಾಗಲೂ ಬರ್ತಕ್ಕಂಥ ಒಂದು ಮಾತು ಆದರೆ ಶನಿಯೂ ಬಲ ನಮಗಿದ್ರೆ ಮಾತ್ರ ಎಲ್ಲವೂ ಸಹ ಸಕ್ಸಸ್ ಆಗುವಂಥದ್ದು ಅದೇ ಶನಿ ಸರಿ ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲದೇ ನಾವು ಹಳ್ಳದಲ್ಲಿ ಹೋಗ್ತಾ ಇರ್ತೀವಿ ನಮ್ಗೆ ಗೊತ್ತೇ ಇರೋದಿಲ್ಲ ಶತ್ರುಗಳು ಮಿತ್ರರು ಕೂಡ ಶತ್ರುಗಳಾಗ್ಬಿಡ್ತಾರೆ ಸಾಡೆ ಸಾತಿ ಇದ್ದಾಗ ಈ ಸಾಡೆ ಸಾತಿ ಇದ್ದಾಗ ಮಿತ್ರರು ಶತ್ರುಗಳಾಗುವಂಥದ್ದು
ಪತಿ ಪತ್ನಿಯರಲ್ಲಿ ವಿರಸ ದಾಂಪತ್ಯ ತುಂಬಾ ಅನ್ಯೂನ್ಯತೆ ಇರೋರು ಗಂಡ ಹೆಂಡತಿ ಡಿವೋರ್ಸ್ ಆಗುವಂತದ್ದು ಮತ್ತೆ ಮಕ್ಕಳಿಗೆ ಸಣ್ಣ ಮಕ್ಕಳಲ್ಲಿ ಈ ಸಾಡೆ ಸಾತ್ ಬಂತು ಅಂತಂದ್ರೆ ವಿದ್ಯಾ ಕುಂಠಿತ ವಿದ್ಯಾಹೀನ ವಿದ್ಯೆಯಲ್ಲಿ ತುಂಬಾ ದಡ್ಡತನಕ್ಕೆ ಬರ್ತಕ್ಕಂಥದ್ದು ಎಷ್ಟೇ ಓದಿದ್ರೂ ಸಹ ನೆನಪಿನ ಶಕ್ತಿ ಇರೋದಿಲ್ಲ ಮಂದಸ್ಥಿತಿ ಅಂತಂದ್ರೆ ಅವ್ರು ಎಷ್ಟೇ ಓದ್ರು ಮಂದಗತಿ ಆಗುವಂಥದ್ದು ಈ ಮಕ್ಕಳಿಗೆ ಈ ರೀತಿ ಇರುತ್ತೆ ಇನ್ನು ವೃದ್ಧಾಪ್ಯ ಅನೇಕ ವಯಸ್ಸಾಗಿರ್ತಕ್ಕಂಥವ್ರಿಗೆ ಈ ಮೊಣಗಾಲು ಕೈ ಕಾಲು ಬೋನ್ಸ್ ಜಾಯಿಂಟ್ ಸಿಕ್ಕಾಪಟ್ಟೆ ಬರತಕ್ಕಂಥದ್ದು ಇನ್ನು ಮಧ್ಯಸ್ಥರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಅತ್ಯಂತ ಹೆಚ್ಚು ಸಮಸ್ಯೆಗಳನ್ನು ಹೊಂದ್ಕೊಳ್ಳೋಂಥದ್ದು ಮತ್ತು ಅಪವಾದಗಳು ಸಿಕ್ಕಾಕೊಳ್ಳೋಂಥದ್ದು ಮಾಡದೇ ಇರತಕ್ಕಂಥ ತಪ್ಪುಗಳನ್ನು ಅನುಭವಿಸುವಂಥದ್ದು ಯಾವುದೇ ಒಂದು ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಆತನಿಗೆ ಟ್ವೆಲ್ತ್ ಹೌಸ್ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ಏನಾದರೂ ಶನಿ ಕೂತಿದ್ರೆ ಅಂತ ಅವನಿಗೆ ಶನಿದಶೆ ಸ್ಟಾರ್ಟ್ ಆಗಿ ಅದೇ ಸಮಯದಲ್ಲಿ ಸಾಡೆ ಸಾತ್ ಬಂತು ಅಂದ್ರೆ ಆತನಿಗೆ ಬಂಧನ ಯೋಗ ಕೋರ್ಟು ಕಚೇರಿ ಜೈಲಿಗೆ ಹೋಗುವಂಥದ್ದು ಸೆರೆಮನೆ ವಾಸ ಏನೂ ತಪ್ಪು ಮಾಡಿರಲ್ಲ ಯಾವುದೋ ಒಂದು ರೀತಿ ಸೆರೆಮನೆ ವಾಸ ಹೋಗುವಂಥದ್ದು ಅದೇ ಜೊತೆಯಲ್ಲಿ ಶನಿಯ ಜೊತೆ ಕುಜ ಇದ್ದಾಗ ಸಾಡೆ ಸಾತ್ ಪ್ರಾರಂಭ ಆಯಿತು ಶನಿದಶೆ ನಡೀತಾ ಇದೆ ಮದುವೆ ಆಯಿತು ಅಂತಂದ್ರೆ ತನ್ನ ಹೆಂಡತಿಯಿಂದನೇ ಜೈಲಿಗೆ ಹೋಗುವಂಥದ್ದು ನಾನು ನಿನ್ನೆ ಎಲ್ಲ ಮೊನ್ನೆ ಒಂದು ಪತ್ರವನ್ನು ನಾವು ನೋಡಿದ್ದೀವಿ ಹೆಂಡತಿಯ ಒಂದು ಡೋರಿ ಕೇಸ್ ಹಾಕಿ ನಾನು ಜೈಲಿಗೆ ಹೋಗ್ತಾ ಇದ್ದೀನಿ ಈತನು ಒಳ್ಳೆಯವನೇ ಯಾರೋ ಮಾತು ಕೇಳಿಕೊಂಡು ಯಾವುದೋ ಒಂದು ಹೆಣ್ಣು ಈ ರೀತಿ ಮಾಡ್ತಕ್ಕಂಥದ್ದು ಆತನು ಸೆರೆಮನೆ ವಾಸ ಆಗುವಂಥದ್ದು ಈ ರೀತಿ ಎಲ್ಲರಿಗೂ ಅನುಭವಿಸುವಂಥದ್ದು ಆತನು ಎಂಥ ದೈವಿ ಪುರುಷ ಆಗಲಿ ಯಾರೇ ಆಗಲಿ ಸಾಡೆ ಸಾತ್ ಬಿಡೋದಿಲ್ಲ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಸಾಡೆ ಸಾತಲ್ಲಿ ಹೋಗಿ ಬಂದರು ಅವರ ಜಾತಕದಲ್ಲಿ ಶನಿ ದುಸ್ತಾನದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸ್ವಾಮೀಜಿ ಕೂಡ ಜೈಲಿಗೆ ಹೋಗಿ ಬಂದ ಅವನಿಗೂ ಸಾಡೆ ಸಾತ್ ಪ್ರಾರಂಭದಲ್ಲೇ ಆಯಿತು ಅದು ಕರ್ನಾಟಕ ಗಲಾಟೆಗಳು ಹಾಗೋ ಸಿಕ್ಕಾಪಟ್ಟೆ ಅವನದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಈ ರೀತಿ ಸಾಡೆ ಸಾತ್ ಅಂದಿದ ತಕ್ಷಣ ಎಲ್ಲವೂ ಅನಾಹುತಗಳೇ ಅಲ್ಲದೆ ಶುಭವೂ ನಡೆಯುತ್ತೆ ಯಾವಾಗ ಶುಭ ನಡೆಯುತ್ತೆ ನಾವು ಯಾವಾಗ ಆಕಾಂಕ್ಷೆಗಳಾಗಿರಬೇಕು ಆ ಶನಿಯನ್ನು ಒಲಿಸ್ಕೊಳ್ಳೋದಕ್ಕೆ ನಾವೇನು ಮಾಡ್ಕೋಬೇಕು ಅನ್ನೋದು ತಿಳ್ಕೊಂಡು ಅದನ್ನು ಫಾಲೋ ಮಾಡ್ತಾಯಿದ್ರೆ ಖಂಡಿತ ನಮಗೆ ತೊಂದರೆ ಆಗೋದಿಲ್ಲ ಯಾಕೆ ಶನಿಯನ್ನು ನಾವು ಅತ್ಯಂತ ಪ್ರೀತಿಸಬೇಕು ಯಾವತ್ತೇ ಆಗಲಿ ಶತ್ರುವನ್ನು ಪ್ರೀತಿಸ್ತಾ ಇದ್ದಾಗ ಆ ಶತ್ರು ತಾನಾಗ ತಾನು ಉಳಿತಾನೆ ಶತ್ರುವನ್ನು ಮತ್ತಷ್ಟು ಶತ್ರುತ್ವದಿಂದ ನೋಡಿದ್ರೆ ಏನಾಗುತ್ತೆ ಅಲ್ಲಿ ವೈರತ್ವ ಬೆಳೆಯುತ್ತೆ ಅವನು ಕಷ್ಟ ಕೊಡೋಕ್ಕೆ ಜಾಸ್ತಿ ಆಗ್ತಾನೆ ಶನಿ ಸಾಡೆ ಸಾತ್ ಸ್ಟಾರ್ಟ್ ಆಗ್ಬಿಟ್ಟಿಯಪ್ಪ ಹಾಗಂತ ಹೇಳ್ಬಿಟ್ಟು ಶನಿ ದೇವಸ್ಥಾನಕ್ಕೆ ಹೋಗದೆ ಇರತಕ್ಕಂಥದ್ದು ಶನಿ ಪದಾರ್ಥಗಳು ನೋಡದೆ ಇರತಕ್ಕಂಥದ್ದು ಇಂಥದ್ದೆಲ್ಲ ಮಾಡ್ತಿದ್ರೆ ಖಂಡಿತವಾಗ್ಲೂ ತಪ್ಪಿಗೆ ಸಿಕ್ಕಾಕೊಳ್ತೀರಿ ಇನ್ನೂ ಶನಿ ಜಾಸ್ತಿ ಆಗುತ್ತೆ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳುತ್ತೆ ಯಾವತ್ತೇ ಆಗಲಿ ಶನಿ ಮಂಗಳಕಾರಕನೇ ಅದರಿಂದನೇ ಮಂಗಳವಾರ ಅಂತ ಹೇಳ್ತೀನಿ ಶನಿ ಅಧಿದೇವತೆ ಯಾವುದು ಗೊತ್ತಾ ಕಾಲಭೈರವ ಶನಿಯ ಅಧಿದೇವತೆ ಕಾಲಭೈರವ ನಿಮ್ಮ ಮನೆ ದೇವರು ಕಾಲಭೈರವ ಆಗಿದ್ದರೆ ಅಥವಾ ಕಾಲಭೈರವನ ಅಷ್ಟಕ ನಿಮ್ಮ ಮನೆಯಲ್ಲಿದ್ದರೆ ಅಥವಾ ಕಾಲಭೈರವನ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಅಥವಾ ಕಾಲಭೈರವನ ಸಂಬಂಧಪಟ್ಟಿರತಕ್ಕಂಥ ಯಾವುದಾದ್ರೂ ಪೂಜೆ ಪುನಸ್ಕಾರ ನಿಮ್ಗೆ ಗೊತ್ತಿದ್ರೆ ಶನಿ ಸಾಡೆ ಸಾತಿ ನಡ್ತಾ ಇರ್ತಕ್ಕಂಥವ್ರು ಕಾಲಭೈರವನ್ನು ಪೂಜೆ ಮಾಡ್ತಾ ಬನ್ನಿ ಆಟೋಮೆಟಿಕ್ ಆಗಿ ಶನಿ ದೂರ ಹೋಗುತ್ತೆ ಅಂದರೆ ಶನಿಯ ಅಧಿದೇವತೆ ಕಾಲಭೈರವ ತಿಳ್ಕೊಂಬಿಡಿ ಈ ಕಲಿಯುಗದಲ್ಲಿ ಕಾಲಭೈರವನನ್ನು ಯಾರು ಆರಾಧನೆ ಮಾಡ್ತಾರೋ ಅವ್ರಿಗೆ ಶನಿ ಇಲ್ಲ ಶನಿ ಹತ್ರ ಬರೋದಿಲ್ಲ ಎಲ್ಲಿದ್ದಾನೆ ಕಾಲಭೈರವ ಕಾಶಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲವೂ ಹಬ್ಬಿದ್ದಾನೆ ಆ ಮನುಷ್ಯ ಇಂಥ ಜಾಗದಲ್ಲಿ ಇಲ್ಲ ಅನ್ನೋಗಿಲ್ಲ ತುಂಬ ವಿಶೇಷವಾದ ಸ್ಥಾನ ಅದೇ ರೀತಿ ಮಕ್ಕಳಲ್ಲಿಯೂ ಸಹ ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇರ್ತಾರೆ ಆದರೆ ಅವರು ಎಷ್ಟು ಕಷ್ಟಪಟ್ಟರೂ ಸಹ ಇಲ್ಲಿ ಈ ಒಂದು ಶನಿಯ ದೋಷದಿಂದ ಓದಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ ಇವೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂದೊಂದು ದಿನಕ್ಕೊಂದೊಂದು ಹೇಳ್ತಿದ್ದೀನಿ ಈ ದಿನ ನಿಮ್ಗೆ ಕೊಟ್ಟಿರ್ತಕ್ಕಂಥ ಟಿಪ್ಸು ನೀವು ಕಾಲಭೈರವನ ಆರಾಧನೆ ಮಾಡಿ ಸಾಡೆ ಸಾತಿಯಿಂದ ಮುಕ್ತರಾಗಿ ಗುರುಜಿ ಈಗ ನಮ್ಮ ಮೊದಲನೇ ಪತ್ರ ತುಮಕೂರಿನಿಂದ ಇಂದ್ರಾಣಿ ಅವರು ಬರ್ತಿದ್ದಾರೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂದ್ರಾಣಿ ಅವರು ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳು ಇತ್ತೀಚೆಗೆ ಎದುರಾಗ್ತಾ ಇದೆ ಗುರುಜಿ ಒಬ್ಬಳೇ ಮಗಳಿದ್ದಾಳೆ ಆಕೆಯ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಹಂಬಲದಿಂದ ಪತ್ರ ಬರೀತಿದ್ದೀನಿ ಮಗಳ ಜನ್ಮ ದಿನಾಂಕ 21/11/93 ಅಂತ ಹೇಳ್ತಿದ್ದಾರೆ ಭಾನುವಾರ ರಾತ್ರಿ 12:05 ಅಂತ ಹೇಳಿದ್ದಾರೆ ಜನ್ಮ ರಾಶಿ ನಕ್ಷತ್ರ ನಮಗೆ ಗೊತ್ತಿಲ್ಲ ನೀವೇ ತಿಳಿ ಹೇಳಿ ಅಂತ ಕೂಡ ತಿಳಿಸಿದ್ದಾರೆ ಗುರುಜಿ ಮದುವೆಯನ್ನು 2012 April 26 ಮಾಡಿದ್ವಿ ಗುರುವಾರ 9:00 to 10:00 ಮುಹೂರ್ತದ ಸಮಯಕ್ಕೆ ಮದುವೆ ಮಾಡಿಕೊಟ್ವಿ ಶುಭವಾದಂಥ ಮಿಥುನ ಲಗ್ನದಲ್ಲಿ ಮದುವೆ ನಡೀತು ಆದರೆ ಹುಡುಗ ಹೇಳದೇ ಕೇಳದೆ ಏನೋ ಸುಳ್ಳು ಆರೋಪಗಳನ್ನು ಮಾಡಿ ಮಗಳನ್ನು ಬಿಟ್ಟು ಹೋಗಿ ಈಗ 10 ಆಗೋಗಿದೆ ಮತ್ತೆ ಇವರ ಸಂಸಾರ ಸರಿ ಹೋಗುತ್ತಾ ಹಾಗ ಆಗದೇ ಇದ್ರೆ ಅಟ್ಲೀಸ್ಟ್ ಕೊಡೆ ಪಕ್ಷದಲ್ಲಿ ಸ್ವಾವಲಂಬಿಯಾಗಿ ನನ್ನ ಮಗಳು ಬದುಕಕ್ಕೆ ಸಹಕಾರ ಆಗುತ್ತಾ ಸರ್ಕಾರಿ ಕೆಲಸ ಏನಾದರೂ ಆಕೆಗೆ ಸಿಗುತ್ತಾ ಅನ್ನೋದನ್ನ ಕೇಳ್ತಾ ಇದ್ದಾರೆ ಗುರುಜಿ ಅವಳ ಹೆಸರು ಬರ್ತಿದ್ದಾರಾ ಇಲ್ಲ ತಿಳಿಸಿಲ್ಲ ಗುರುಜಿ ಖಂಡಿತಮ್ಮ ಹೆಸರು ಬರೀದೇ ಹೋದರೆ
ತುಂಬ ಸಮಸ್ಯೆ ಆಗುತ್ತೆ. ಇಂದ್ರಾಣಿ ಅಂತ ನಿಮ್ಮ ಹೆಸರನ್ನ ಬರೆದಿದ್ದೀರಿ, ಆದರೆ ನಿಮ್ಮ ಮಗಳ ಸಮಸ್ಯೆ ಬಗ್ಗೆ ಕೇಳಿದ್ರಿ. ಇದರ ಬಗ್ಗೆ ನಿಮಗೆ ಗೊತ್ತಿದ್ದೋ ಅಥವಾ ಆ ಹೆಸರು ಬರಿದೆ ಹೋದ್ರೂ ನೀವು ತಿಳಿಸಬೇಡಿ ಹೆಸರು ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಆದರೆ ಈ ರೀತಿ ಹೆಸರು ಬರಿದೆ ಇದ್ದಾಗ ನಾವು ಯಾವುದನ್ನು ಸೂಚನೆ ಮಾಡೋದಕ್ಕೆ, ಆ ಹುಡುಗನ ಹೆಸರು ಬರೆದಿಲ್ಲ, ಇವ್ರ ಹೆಸರು ಬರೆದಿಲ್ಲ, ಆಗ ನಾವು ಅವರಿಬ್ಬರ ಜಾತಕವನ್ನು ನಾವು ನೋಡಬೇಕಾಗತ್ತೆ. ಯಾವ ರೀತಿ ಗಣಕೂಟ ಅಥವಾ ಇವ್ರ ಯಾವುದಾದ್ರೂ ಗ್ರಹಮೈತ್ರಿ ಕೂಟ ಸರಿ ಇಲ್ವಾ ಅಥವಾ ಏನು ಅಂತ. ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಹೇಳಬೇಕು ಅನ್ನೋದಾದರೆ, ಇವಳ ವೈವಾಹಿಕ ಜೀವನ ಯಾವ ರೀತಿ ಇದೆ ಅನ್ನೋದು ನಾನು ಮಾತ್ರ ಪರೀಕ್ಷೆ ಮಾಡ್ಬೋದು. ಆದರೆ ಅವರಿಬ್ಬರು ಚೆನ್ನಾಗಿರ್ತಾರೆ ಇಲ್ವಾ ಅನ್ನೋದು ಆ ಹುಡುಗನ ಜಾತಕ ಇಲ್ಲದೆ ನಾನು ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಬರೆದಿರತಕ್ಕಂಥ ಪತ್ರ ಕರೆಕ್ಟ್ ಇಲ್ಲ. ಅದರಿಂದ ಇನ್ನು ಮತ್ತೊಮ್ಮೆ ಇನ್ನೊಂದು ಪತ್ರ ಬರೀರಿ, ಇದನ್ನು ತಿಳ್ಕೊಳ್ಳಿ. ಮೊದಲಿಗೆ ಇವಳ ಒಂದು ಜಾತಕ ತುಂಬ ಚೆನ್ನಾಗಿರತಕ್ಕಂಥ ಜಾತಕ. ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು, ತುಲಾರಾಶಿ ತುಂಬ ವಿಶೇಷವಾಗಿ ಹುಟ್ಟಿರ್ತಾಳೆ, ಗುರುದಶೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಆದರೆ ಇವಳ ಜಾತಕದಲ್ಲಿ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಮೂರು ಪಾಪಗ್ರಹಗಳು ಕೂತಿರ್ತಕ್ಕಂಥದ್ದು. ಪಾಪಗ್ರಹಗಳು ಅಂದರೆ ಯಾವ್ಯಾವುದು? ರಾಹು ಮತ್ತು ಕುಜ ಸೂರ್ಯ. ಈ ಮೂರು ಗ್ರಹ ಪಾಪಗಳ ಗ್ರಹಗಳು ಅತಿ ಹೆಚ್ಚಾಗಿದ್ದಾಗ, ನೀವು ಯಾರನ್ನ ಮದುವೆ ಆಗ್ತಾರೋ ಅವರ ಜಾತಕದಲ್ಲಿ ಪಾಪಗ್ರಹಗಳಿದ್ದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ತೀವಿ, ಜಾತಕ ನಡ್ಕೊಂಡು ಹೋಗುತ್ತೆ. ಇಲ್ಲದೆ ಹೋದರೆ ಅಪವಾದಗಳಿಗೆ ಗುರಿಯಾಗ್ತಾಳೆ. ಜೀವನದಲ್ಲಿ ಇವಳು ಏನೋ ತಪ್ಪು ಮಾಡದೇ ಇದ್ರೂ ಸಹ ತಪ್ಪು ಮಾಡಿದಾಳೆ ಅಂತ ಅನ್ಸ್ಕೋಬೇಕು. ನೀವು ಮಾತುಕತೆಗೆ ಚರ್ಚೆ ಮಾಡಿ ಕಂದು ಕೂರಿಸಿ, ನಿಮ್ಮ ಮಗಳದೇ ಸಾವಿರ ತಪ್ಪು ಬರುತ್ತೆ ಹೊರತಾಗಿ ಹುಡುಗನ ಕಡೆಯಿಂದ ಒಂದು ತಪ್ಪುಗಳು ಇರೋದಿಲ್ಲ. ಆದ್ದರಿಂದ ದಯವಿಟ್ಟು ಮತ್ತೊಮ್ಮೆ ಅವ್ರನ್ನ ಕೂರಿಸಿ ಮಾಡಿಸಿ, ನಾನೊಂದು ನಿವಾರಣೆನ ಕೊಡ್ತೀನಿ ಏನು ಮಾಡಬೇಕು ಅಂತ, ಅದನ್ನು ಮಾಡಿರಂತೆ. ಎರಡನೇದಾಗಿ, ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ ಕೇಳಿದರೆ, ನಿಮ್ಮ ಮಗಳ ಜಾತಕದಲ್ಲಿ ಖಾಸಗಿ ಉದ್ಯೋಗ ಇರದೆಯ ಹೊರತಾಗಿ ಸರ್ಕಾರಿ ಉದ್ಯೋಗ ಇಲ್ಲ. ಯಾಕೆ ಅಂತಂದರೆ ಇವಳ ಜಾತಕದಲ್ಲಿ ಗುರು ವಕ್ರನಾಗಿರ್ತಕ್ಕಂಥದ್ದು, ಅದರಿಂದ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಪ್ರಯತ್ನ ಮಾಡೋದು ಬೇಡ. ಯಾವುದಾದ್ರೂ ಖಾಸಗಿ ಉದ್ಯೋಗ ಮಾಡಿ ಅಥವಾ ಇನ್ನೂ ಹೈಯರ್ ಸ್ಟಡೀಸ್ ಮಾಡಿ, ನಿಮ್ಮ ಮಗಳು ಇನ್ನು ಕಮ್ಮಿ ಓದಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಹೈಯರ್ಸ್ ಯಾವುದಾದ್ರೂ ಸ್ಟಡೀಸ್ ಮಾಡಿ ಯಾವುದಾದ್ರೂ ಟ್ರೈ ಮಾಡೋಕ್ಕೆ ಹೇಳಿ, ಖಾಸಗಿ ಉದ್ಯೋಗ ಸಿಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಮತ್ತೆ ಆ ಪತಿ ತಾನಾಗ ತಾನು ಹತ್ರ ಬರಬೇಕು. ಯಾಕೆ ಹತ್ರ ಬರಬೇಕು? ಈ ದಿನ ನಾವು ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ, ಸಾಡೆ ಸಾತ್ ಬೇರೆ ನಡೀತಿದೆ ಅಂತ. ಇವಳ ಜನ್ಮಜಾತಕದಲ್ಲೂ ಶನಿದೋಷ ಇರತಕ್ಕಂಥದ್ದು, ಅದನ್ನು ಅದನ್ನೇ ಮಾಡ್ಕೊಳ್ಳೋಕೆ ಹೇಳಿ, ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನಾನು ಏನು ತೊಂದರೆಗಳಿಗೆ ಯಾವ್ಯಾವ ಇದನ್ನು ಕೊಡ್ತಿದ್ದೀನೋ ಅದನ್ನು ಫಾಲೋ ಮಾಡ್ತಾ ಇರಲಿ ಡೈಲಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಸತೀಪತಿಯರು ಇಬ್ಬರು ಚೆನ್ನಾಗಿರಬೇಕು. ಆ ಮನುಷ್ಯ ತಾನಾಗ ತಾನು ಹುಡ್ಕೋ ಬರಬೇಕು ಅನ್ನೋದಾದಾಗಿದ್ದಾಗ, ಅತಿ ಹೆಚ್ಚು ವಿಶೇಷವಾಗಿ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಬೇಕು. ಯಾವ ರೀತಿ? ಪ್ರತಿ ಗುರುವಾರ ಗುರುವಾರ ಒಂದು ತುಳಸಿ ಮಾಲೆ ಜೊತೆಯಲ್ಲಿ ಸಂಪಿಗೆ ಹೂವು ಸಮೇತವಾಗಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ನರಸಿಂಹಸ್ವಾಮಿಗೆ ಆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಕೇಳ್ಕೋಬೇಕು. ಪರಮೇಶ್ವರ, ಆ ಒಂದು ಮಹಾವಿಷ್ಣುಗೆ ಕೇಳ್ಕೋಬೇಕು, ಸ್ವಾಮಿ ಶೀಘ್ರವಾಗಿ ನನ್ನ ಪತಿಯನ್ನು ಆಕರ್ಷಣೆ ಆಗೋ ಥರ ನನ್ನ ಜೊತೆ ಸುಖ ದಾಂಪತ್ಯಕ್ಕೆ ನನಗೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ನೀವು ಪ್ರಯತ್ನ ಮಾಡಿ. ಈ ರೀತಿ ಒಂದು 16 ವಾರ ಮಾಡ್ತಾ ಬನ್ನಿ. ಮತ್ತು ಪ್ರತಿದಿನ ಬೆಳಗ್ಗೆನೆ ಹೆದ್ದಿದ ತಕ್ಷಣ ಒಂದು ದೀಪವನ್ನು ಹಚ್ಚಬೇಕು. ಆ ದೀಪವನ್ನು ಹಚ್ಚಿ, ತುಪ್ಪದ ದೀಪ ಹಚ್ಚಿ, ಆ ತುಪ್ಪದ ದೀಪಕ್ಕೆ ಒಂದೇ ಒಂದು ಹನಿಯಷ್ಟು ಜೇನುತುಪ್ಪವನ್ನು ಬಿಡಬೇಕು. ಆ ಜೇನುತುಪ್ಪ ತುಪ್ಪದಲ್ಲಿ ಯಾವ ರೀತಿ ಮಿಶ್ರಣ ಆಗುತ್ತೋ ಆ ರೀತಿ ನಮ್ಮ ದಾಂಪತ್ಯ ಜೀವನ ಮಿಶ್ರಣ ಆಗಲಿ ಅಂತ ಹೇಳಿ ನೆನೆಸ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಜ್ಯೋತಿಯನ್ನು ನಾವು ಎಷ್ಟು ಬೆಳಗ್ತೀವೋ ಅಷ್ಟು ಪ್ರಕಾಶಮಾನವಾಗಿ ನಿಮ್ಮ ಜೀವನವು ನಡೀತಾ ಇರುತ್ತೆ. ಚಿಂತೆ ಮಾಡಬೇಡಿ. ಇಷ್ಟೇ, 16 ವಾರ ಮಾಡ್ತಾ ಬನ್ನಿ. 16 ವಾರದಲ್ಲೂ ತುಂಬ ವಿಶೇಷವಾಗಿ ಪ್ಯೂರ್ ವೆಜಿಟೇರಿಯನ್ ಆಗಿರಬೇಕು, ತುಂಬ ಮಡಿಯಿಂದ ಇರಬೇಕು. ಈ ರೀತಿ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಗಂಡ ನಿಮ್ಮ ಬಳಿಗೆ ಬರ್ತಾನೆ. ಮತ್ತೆ ನೀವು ನಿಮ್ಮ ಪತ್ರವನ್ನು ಬರೀರಿ, ಖಂಡಿತ ಒಳ್ಳೆಯದಾಗಲಿ. ಅದೇ ರೀತಿಯಲ್ಲಿ ನಿಮಗೋಸ್ಕರ, ನಿಮಗೆ ನನ್ನ ಕಡೆಯಿಂದ, ಜೀ ವಾಹಿನಿ ಕಡೆಯಿಂದ ನಿಮಗೆ ಈ ಒಂದು ಶಕ್ತಿ ಯಂತ್ರ ಅಂದರೆ ಭೈರವಿ ಯಂತ್ರವನ್ನು ಕಳಿಸ್ಕೊಡ್ತೀವಿ. ಇದನ್ನು ಪ್ರತಿ ದಿವಸವೂ ಸಹ ಇದನ್ನ ಕೈಲಿಟ್ಕೊಂಡು ರೇಖಿ ಥರ ಮಾಡ್ಬೋದು ನೀವು. ರೇಖಿ ಅಂತಂದಾಗ, ನನ್ನ ಪತಿ ಎಲ್ಲೇ ಇರಲಿ ನಮ್ಮ ಮನೆಗೆ ಬರಬೇಕು, ನನ್ನ ಜೊತೆ ಸುಖ ದಾಂಪತ್ಯವನ್ನು ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಕೈಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಸುಭಶ ಶೀಘ್ರವಾಗಿ ಇದೊಂದು ವೈಜ್ಞಾನಿಕ ಥರದಲ್ಲಿ ನಿಮಗೆ ವರ್ಕೌಟ್ ಆಗುತ್ತೆ. ಇದಕ್ಕೆ ಪೂಜೆ ಪುನಸ್ಕಾರ ಅನ್ನೋದಕ್ಕಿಂತ ಇದು ವೈಜ್ಞಾನಿಕ, ಇದು ಸೈಂಟಿಫಿಕ್ ರೀಸನಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಕಡೆ ತಿಳಿಸ್ಕೊಟ್ಟಿದ್ದೀನಿ, ಖಂಡಿತ ಒಳ್ಳೇದಾಗುತ್ತಮ್ಮ, ಚಿಂತೆ ಮಾಡಬೇಡಿ. ಜೊತೆಯಲ್ಲಿ ನನ್ನ ಆಶೀರ್ವಾದ ಇರುತ್ತೆ, ಭಗವತಿ ನಿನ್ನ ಕಡೆ ಇರ್ತಾಳೆ, ಸದಾ ಒಳ್ಳೇದಾಗಲಿ ತಾಯಿ, ನಮಸ್ತೆ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ನೂತನ್ ಅಂತ. ನೂತನ್ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿರೋದು? ಬ್ಯಾಂಗ್ಳೂರಿಂದ ಮೇಡಮ್. ಬ್ಯಾಂಗ್ಳೂರ್ನಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ನೂತನ್ ಅವರೇ? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಸರಿ, ಜನ್ಮ ದಿನಾಂಕ ತಿಳಿಸ್ತೀರಾ? 9/10/75 ಮೇಡಮ್. 9/10/75 1/20ಕ್ಕೆ. 1/20. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ ನೂತನ್ ಅವರೇ? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮೇಡಮ್. ಗುರುಜಿ ಅವರಿದ್ದಾರೆಮ್ಮ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಜಿ, ನನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಾಯ್ತು ಗುರುಜಿ. ಸರಿಮ್ಮ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನ ತಮ್ದು? ಹೌದು ಗುರುಜಿ. ನೋಡಿ, ನಿಮ್ಗೆ ಈಗ 7:30 ನಡೀತಾ ಇದೆ.
ಶನಿಯ ದೃಷ್ಟಿ ವಿಶೇಷವಾಗಿ ನಿಮ್ಮ ಮೇಲೆ ಇರತಕ್ಕಂತದ್ದು. ಶನಿ ಬಂದಾಗ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂತದ್ದು, ಹಿರಿಯರು ನಾನು ಆಗ್ಲೇನೆ ಹೇಳ್ತಿದ್ದೆ ಈ ಆರೋಗ್ಯ ಸಮಸ್ಯೆದಲ್ಲಿ ಇರತಕ್ಕಂತದ್ದು. ಆದರೆ ನಿಮ್ಮ ಜನ್ಮಜಾತದಲ್ಲಿ ಹುಟ್ಟಿದಾಗ ಶನಿಯು ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ ಯಾವ ಒಂದು ಮಾರ್ಗದಲ್ಲಿ ಆತನು ಸಕಾರಾತ್ಮಕವಾಗಿದ್ದಾನಾ ಅಥವಾ ದುಸ್ಥಾನದಲ್ಲಿದ್ದಾನಾ ಶುಭ ಸ್ಥಾನದಲ್ಲಿದ್ದಾನಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನಮಗೆ ಸಾರಿ ಸಾತಿ ಯಾವ ರೀತಿ ಫಲಗಳು ಕೊಡಬೇಕು ಅಂತ. ಆದರೆ ನಿಮ್ಮ ಜಾತಕದಲ್ಲಿ ಮೂಳೆಗೆ ಸಂಬಂಧಪಟ್ಟಿರುವ ಹಾಗೆ ತುಂಬ ತೊಂದರೆಗಳಾಗುವಂಥದ್ದು, ಈಗ ಕೈಕಾಲು ನೋವಾಗುವಂಥದ್ದು, ಎಷ್ಟೇ ಊಟ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗುವಂಥದ್ದು, ಮತ್ತು ವಿಶೇಷವಾಗಿ ಗರ್ಭಕೋಶ ಅಂದರೆ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ. ಇಷ್ಟೆಲ್ಲವೂ ನಿಮಗಿರುತ್ತೆ. ಮತ್ತು ಮಾನಸಿಕವಾಗಿ ನೆಮ್ಮದಿನೂ ಇರೋದಿಲ್ಲ ಕುಟುಂಬದಲ್ಲಿ, ಯಾವುದಾವುದೋ ವಿಚಾರಗಳು ಹಾಕ್ಕೊಂಡ್ಬಿಡ್ತೀರಿ ತಲೆಗೆ, ಸರಿಯಾಗಿ ನಿದ್ದೆ ಮಾಡಲ್ಲ, ರಾತ್ರಿ ಎಲ್ಲ ಯೋಚನೆ ಮಾಡ್ಕೊಂಡಿರ್ತೀರಿ, ಇದರಿಂದನೂ ಸಹ ಆರೋಗ್ಯ ಕೆಡ್ತಾ ಇದೆ. ಅದನ್ನ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ನಾನು ರಮಲಶಾಸ್ತ್ರದ ಮುಖಾಂತರ ಇದಕ್ಕೆ ಏನು ಪರಿಹಾರ ಸಿಗುತ್ತೆ ಅಥವಾ ನೀವು ಹುಟ್ಟಿದಾಗ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅಂತ ಕಂಡಿಡ್ಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ಕೊಡ್ತೀನಿ. ದ್ವಿತೀಯ ಸ್ಥಾನ, ಚತುಸ್ಥಾನ ನೋಡಿ ಏನು ಹೇಳ್ತಿದ್ದೆ. ಲಗ್ನದಲ್ಲಿ, ಲಗ್ನದಲ್ಲಿ ಇರ್ತಕ್ಕಂತಹ ಶನಿ ನಿಮ್ಮ ಜಾತಕದಲ್ಲಿ, ಲಗ್ನ ಶನಿ ಅಂತಂದರೆ ಅಷ್ಟು ಒಳ್ಳೆಯದಲ್ಲ, ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಲಗ್ನದಲ್ಲಿ ಜನ್ಮ ಶನಿ ಅಂತ ನಾನು ಹೇಳ್ತೀನಿ. ಇದಕ್ಕೆ ಜನ್ಮ ಶನಿ ದೋಷ ಇದ್ದಾಗ ಅತಿ ಹೆಚ್ಚು ಬಂದಾಗ ಕರ್ಮವನ್ನು ಅನುಭವಿಸ್ಬೇಕು ಅಂತ. ನಿಮಗೆ ಆಲ್ರೆಡಿ 2 ವರ್ಷದಿಂದ ಎರಡೂವರೆ ವರ್ಷ ಆಯಿತು, ಎರಡೂವರೆ ವರ್ಷದಿಂದನೂ ನಿಮಗೆ ಕಷ್ಟ ನಡೀತಾ ಇರತಕ್ಕಂಥದ್ದೇ. ಎರಡೂವರೆ ವರ್ಷದಿಂದ ಅಂಥ ಉತ್ತಮ ಸ್ಥಿತಿ ಫಲಗಳಿಲ್ಲ, ಯಾವುದರಲ್ಲೂ ಇಲ್ಲ, ಆರೋಗ್ಯದಲ್ಲೂ ಇಲ್ಲ, ಮತ್ತೊಂದು ವಿಚಾರದಲ್ಲೂ ಇಲ್ಲ, ಎಲ್ಲ ಕಡೆಯಿಂದ ಅಪವಾದಗಳು ಸಿಕ್ಕಾಕೊಳ್ಳೋ ಅಂತ ಒಂದು ಸ್ವಭಾವ. ಈಗ ಚತುಸ್ಥಾನದಲ್ಲಿ ಇರ್ತಕ್ಕಂಥ ನಿಮ್ಮ ಕುಲದೈವ ಅಂತಂದಾಗ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಶನಿವಾರ ಶನಿವಾರ, ಯಾವುದಾದ್ರೂ ಆಗಿರಲಿ ನಿಮ್ಮ ಮನೆ ದೇವರು, ಪ್ರತಿ ಶನಿವಾರ ಶನಿವಾರ ನಿಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿಸ್ಕೊಂಬನ್ನಿ. ಯಾವುದಾದ್ರೂ ಪೂಜೆ ಅಂತಂದ್ರೆ ಒಂದು ತೆಂಗಿನಕಾಯಿ ಒಡಿಸ್ಕೊಂಬರೋವಂಥದ್ದು ಅಥವಾ 2 ಬಾಳೆಹಣ್ಣು ನೈವೇದ್ಯ ಕೊಡುವಂಥದ್ದು ಅಥವಾ ಯಥಾಶಕ್ತಿ ಹೂವು ಕೊಡುವಂಥದ್ದು. ಆದರೆ ನೀವು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಎಳ್ಳೆಣ್ಣೆಯನ್ನು ತಲೆಗಿಟ್ಕೊಂಡು ಸ್ನಾನ ಮಾಡಬೇಕು. ಮತ್ತು ವಿಶೇಷವಾಗಿ ಶನಿ ದೋಷ ಹೋಗಬೇಕು ಅನ್ನೋದಾದರೆ ಶನಿವಾರದ ದಿವಸ ಶನೇಶ್ಚರನಿಗೆ ತೈಲಾಭಿಷೇಕ, ತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆ ಅಭಿಷೇಕ ಶನೇಶ್ಚರನಿಗೆ ಮಾಡಿಸ್ಬೇಕು. ಅನುಕೂಲ ಆದರೆ ಶನಿ ಸಿಂಗಾಪುರ್ಗೆ ಹೋಗಿ ಮಾಡಿಸೋರು ಸಾಕಷ್ಟು ಜನ ಇದ್ದಾರೆ, ನೀವು ಅಷ್ಟು ದೂರ ಹೋಗಬೇಕಾಗಿಲ್ಲ, ನೀವಿಲ್ಲೇ ಸುತ್ತಮುತ್ತಲು ಎಲ್ಲಾದರೂ ಶನೇಶ್ವರನ ದೇವಸ್ಥಾನ ಇದ್ದೇ ಇರುತ್ತೆ. ಶನೇಶ್ಚರ ಅಂತಂದರೆ ಅದನ್ನು ಚರ ಅಂತ. ಆದ್ದರಿಂದ ಶನೇಶ್ಚರನಿಗೆ ತೈಲಾಭಿಷೇಕ ಒಂದು 16 ವಾರಗಳ ಕಾಲ ವಾರಕ್ಕೊಮ್ಮೆ ಮಾಡಿಸ್ತಾ ಬನ್ನಿ. ಆ ಎಣ್ಣೆಯನ್ನು ತಂದು ಮನೇಲಿ ಇಟ್ಕೊಳ್ಳಿ, ಮನೇಲಿ ಇಟ್ಕೊಂಡು ಯಾವಾಗ ನೀವು ತಲೆಗೆ ಸ್ನಾನ ಮಾಡ್ತೀರೋ ಅದಕ್ಕೆ ಮುಂಚಿತವಾಗಿ ಒಂದು 5-6 ಅಣಿಯನ್ನು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊತಾ ಇರಿ. ತಲೆಗೆ ಇಟ್ಕೊಳ್ಳೋಕೆ ಬೇಸರ ಆಯಿತು ಅಂದರೆ ನೀವು ಸ್ನಾನ ಮಾಡೋ ನೀರಿಗಾದ್ರೆ ಒಂದು ಡ್ರಾಪ್ ಹಾಕ್ಕೊಂಡು ಸ್ನಾನ ಮಾಡ್ತಾ ಇರಿ. ದಿನೇ ದಿನೇ ಶನಿದೋಷ ನಿವೃತ್ತಿ ಆಗುತ್ತೆ, ನಿಮ್ಮ ಜೀವನದಲ್ಲಿ ಆರೋಗ್ಯ ಭಾಗ್ಯ ಎಲ್ಲವೂ ಸಿಗುತ್ತಮ್ಮ. ಒಳ್ಳೆಯದಾಗಲಿ, ನಮಸ್ತೆ. ಜಿಗಣಿಯಿಂದ ನಾಗವೇಣಿ ಅವರು ಕಾಲ್ ಮಾಡಿದ್ದಾರೆ, ಬನ್ನಿ ಮಾತಾಡಿಸೋಣ ವೀಕ್ಷಕರೇ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ನಾಗವೇಣಿ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು ನೀವು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ಹೆಸರನ್ನ ತಿಳಿಸ್ತೀರಾ? ಆನಂದ್. ಆನಂದ್ ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 14/14/1976 ಬುಧವಾರ ಸಾಯಂಕಾಲ 6:30. 6:30. ಜನ್ಮ ರಾಶಿ ನಕ್ಷತ್ರ ತಿಳಿದಿದೆಯಾ ಆನಂದ್ ಅವ್ರದ್ದು? ಅವ್ರ ಮೃಗಶಿರ ನಕ್ಷತ್ರ ಮೇಡಮ್. ಸರಿ, ಮೃಗಶಿರ ನಕ್ಷತ್ರ ವೃಷಭ ರಾಶಿ ಅಂತ ಹೇಳ್ತೀರಾ. ಆನಂದ್ ಅವರ ಕುರಿತಾಗಿ ನಿಮ್ಮ ಪ್ರಶ್ನೆಯನ್ನ ಗುರುಜಿ ಅವ್ರ ಬಳಿ ಕೇಳಿಮ್ಮ. ಸರಿ. ನಮಸ್ತೆ ತಾಯಿ. ನಮಸ್ತೆ ಸರ್. ನಮಸ್ತೆ ಗುರುಜಿ. ಹೇಳಿಮ್ಮ, ಆನಂದ್ ಬಗ್ಗೆ ಏನ್ ಕ್ವೆಶ್ಚನ್, ಏನ್ ಪ್ರಶ್ನೆ ಕೇಳಬೇಕು? ಅವರು ಗುರುಜಿ, ಅವ್ರು ಯಾವ ಕೆಲಸ ಮಾಡಕ್ಕೋದ್ರು ತುಂಬಾ ಡಿಲೇ ಆಗುತ್ತೆ ಗುರುಜಿ. ಯಾರು ಅವ್ರ ಜೊತೆ ಇದ್ ಮಾಡಕ್ಕೋದ್ರು ಅವ್ರು ತುಂಬಾ ಮೋಸ ಮಾಡ್ಬಿಡ್ತಾರೆ ಗುರುಜಿ ಅವ್ರಿಗೆ. ಅಂದ್ರೆ ಅವ್ರ ಜೀವನದಲ್ಲಿ ನಂಬಿರೋ ವ್ಯಕ್ತಿಗಳೆಲ್ಲ ಮೋಸ ಮಾಡ್ತಾನೆ ಇರ್ತಾರೆ ಅಂತ. ಹೌದು ಗುರುಜಿ. ಅಂದ್ರೆ ಇವರು ನಂಬೋ ವ್ಯಕ್ತಿಗಳೆಲ್ಲ ಮೋಸಗಾರರೇ ಅಂತ ಅರ್ಥ ಆಯ್ತು. ಹೌದು ಗುರುಜಿ. ಏನ್ ಕೆಲಸ ಮಾಡ್ತಾರಮ್ಮ ಮನೆಯವರು? ಬಿಸ್ನೆಸ್ ಮಾಡ್ತಾರೆ ಗುರುಜಿ, ಮಲ್ ಬಿಸ್ನೆಸ್ ಮಾಡ್ತಾ ಇದ್ರು, ಅದ್ರಲ್ಲೂ ತುಂಬಾ ಜನ ಮೋಸ ಮಾಡಿದ್ರು. ಮತ್ತೆ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಗುರುಜಿ. ಖಂಡಿತಮ್ಮ, ಒಳ್ಳೇದಾಗ್ಲಿ, ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ಇದನ್ನ ಕರೆ ಮಾಡಿದಿರಾ ಅಂದ್ರೆ ಕಾಲ್ ಮಾಡಿದ್ರಿ, ಖಂಡಿತವಾಗ್ಲೂ ಅವ್ರಿಗೆ ಅದೃಷ್ಟ ಒಲ್ದಿದೆ ಅಂತಾನೆ ನಾನು ತಿಳ್ಕೊಂಡಿದ್ದೀನಿ. ರಮಲಶಾಸ್ತ್ರದ ಮುಖಾಂತರ ಇದಕ್ಕೆ ಒಂದು ಪರಿಹಾರವನ್ನು ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಬಿಸ್ನೆಸ್ಸಲ್ಲೂ ಅಭಿವೃದ್ಧಿ ಆಗುತ್ತೆ, ಮತ್ತು ಅವ್ರಿಗೆ ಸ್ವಬುದ್ಧಿನೂ ಸಿಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ ತಾಯಿ. ಎಂಟನೇ ಮನೆ ದುಸ್ಥಾನದಲ್ಲಿ ಇರ್ತಕ್ಕಂಥದ್ದು, ವಿಶೇಷವಾಗಿ ಇವರು ಮಾಡ್ತಿರ್ತಕ್ಕಂಥ ಕೆಲಸ ಕುಜರಿಗೆ ಸಂಬಂಧಪಟ್ಟಿರೋ ಹಾಗೆ, ಬುಧನಿಗೆ ಸಂಬಂಧಪಟ್ಟಿರೋ ಹಾಗೆ. ಕನ್ಸ್ಟ್ರಕ್ಷನ್ ಫೀಲ್ಡು ಅಂತ ಹೇಳ್ತಿದ್ರಿ, ಮತ್ತು ಮರಳು ಅಂತಂದರೆ ಅದೇ ಬರುತ್ತೆ. ಈಗ ರಿಯಲ್ ಎಸ್ಟೇಟ್ ಕೈ ಹಾಕಿದಿರ. ಇವರ ಜೀವನದಲ್ಲಿ ನೀವು ವಿಶೇಷವಾಗಿ ಕುರಿಗೆ ಸಂಬಂಧಪಟ್ಟಿರೋ ಹಾಗೆ ನೋಡಿ. ಕುಜನ ವಾಹನ, ಕುಜ ಅಂತಂದರೆ ಅಂಗಾರಕ,
ಭೂಮಿಗೆ ಸಂಬಂಧಪಟ್ಟರೆ ಕುಜ ತುಂಬಾ ಚೆನ್ನಾಗಿರಬೇಕು, ಬುಧ ಚೆನ್ನಾಗಿರಬೇಕು. ಬುಧನ ಮತ್ತು ಕುಜನ ವಾಹನ ಅಂತಂದ್ರೆ ಕುರಿ. ಕುರಿ ಅಂತಂದಾಗ ಈ ಒಂದು ಬೇಡರು ಎಲ್ಲ ಮೇಯಿಸ್ತಾ ಇರ್ತಾರೆ. ಕುರಿ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಆ ಕುರಿಯ ಮಾಂಸವನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ನೀವೇನಾದ್ರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ, ಯಾರೇ ಆಗ್ಲಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಅದ್ರಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಕುರಿ ಮಾಂಸವನ್ನ ತ್ಯಜಿಸ್ಬಿಡ್ಬೇಕು. ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ, ಎಷ್ಟೋ ಜನ ಏನ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಅದು ಇದು ಯಾವುದೋ ಒಂದು ಏನೋ ಒಂದು ಸಣ್ಣದ ವಿಚಾರ ಸಕ್ಸಸ್ ಆಗಿರುತ್ತೆ, ಒಂದು 5,000 10,000 ಒಂದು ಲಕ್ಷ ಬಂದಿರುತ್ತೆ. ಅವತ್ತು ಸಾಯಂಕಾಲ ಎಲ್ಲರೂ ಹೋಗಿ ಕೂತ್ಕೊಂಡು ಒಂದು ಹೋಟ್ಲಲ್ಲಿ ಒಂದು ಡಿನ್ನರ್ ಅಂತ ಮಾಡ್ಕೊಳ್ತಾರೆ, ಅಲ್ಲಿ ನಾನ್ ವೆಜ್ ಎಲ್ಲ ತಿಂತಾರೆ. ಆ ನಾನ್ ವೆಜ್ ಅಲ್ಲಿ ಕುರಿ ಏನಾದ್ರೂ ತಿಂದಿದೆ ಅಂತಂದ್ರೆ ಖಂಡಿತವಾಗ್ಲೂ ಆ ಡೀಲ್ ಕ್ಯಾನ್ಸಲ್ ಆಗುತ್ತೆ, ಅಥವಾ ಮಧ್ಯದಲ್ಲೇ ನಿಂತೋಗುತ್ತೆ, ಅದು ಏನೋ ಒಂದು ಸಮಸ್ಯೆ ಕೋರ್ಟ್ ಕಚೇರಿ ಸಿಕ್ಕಾಕೊಳ್ಳುತ್ತೆ. ಇದು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ಇದು ನನ್ನ ಸೆನ್ಸಸ್ ಅಲ್ಲಿ ಕಂಡಿರ್ತಕ್ಕಂಥದ್ದು. ಆಯ್ತಾ? ಅದರಿಂದ ಅದೊಂದು ಬಿಡಬೇಕು. ಎರಡನೇದಾಗಿ, ಪ್ರತಿ ಮಂಗಳವಾರ ಯಾವುದೇ ಊರಲ್ಲಿ ಪ್ರಪಂಚದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ದೀಪ ಉರಿಲಿಕ್ಕೆ ಎಳ್ಳೆಣ್ಣೆಯನ್ನ ದಾನ ಕೊಡ್ತಾ ಇರಬೇಕು. ಇರ್ತ ಒಂದು 16 ವಾರ ಕೊಟ್ರೆ ಇದು ಸಿದ್ಧಿ ಆಗ್ಬಿಡುತ್ತೆ. ಮಂತ್ರ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ, ತಿಂಗಳಿಗೊಂದ್ಸಲಿನೋ 15 ದಿನಕ್ಕೊಂದ್ಸಲಿನೋ ಎಳ್ಳೆಣ್ಣೆ ದೀಪ ಹಚ್ಚಲಿಕ್ಕೆ ಕೊಡ್ತಾ ಬನ್ನಿ. ನಿಮ್ಮ ಮನೆಯವರಿಗೆ ಜೀವನದಲ್ಲಿ ಆ ದೇವಿಯ ಬೆಳಕು ಅನ್ನೋದು ಬಂದೇ ಬರುತ್ತೆ. ಯಾರು ಮೋಸ ಮಾಡೋಕ್ಕಾಗೋದಿಲ್ಲ. ಪ್ರಪಂಚದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರ್ತಾರಮ್ಮ. ಒಳ್ಳೇದಾಗ್ಲಿ ಆನಂದ್ ಅವ್ರಿಗೆ, ನಿನ್ಗೂ ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಕಮಲಾ ಅವರೇ, ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು ತಾವು? ಮೇಡಮ್, ನಮ್ಮ ಬಗ್ಗೆನ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? 22/7/1967. 67. ಸಮಯ ಹೇಳಿ. ಸೋಮವಾರ ಸಾಯಂಕಾಲ 8:45. 8:45 ಸಾಯಂಕಾಲ. ಜನ್ಮರಾಶಿ ನಕ್ಷತ್ರ ತಿಳಿಸ್ತೀರಾ? ಜನ್ಮರಾಶಿ ಬಂದು ಮೃಗಶಿರ ನಕ್ಷತ್ರ, ಮಿಥುನ ರಾಶಿ, 3ನೇ ಪಾದ ಕುಂಭಲಗ್ನ. ಸರಿ, ಗುರುಜಿ ಅವರಿದ್ದಾರೆ ಕಮಲಾ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಗುರುಜಿ, ತುಂಬಾ 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 ಕಷ್ಟದಲ್ಲಿದ್ದೀನಿ ಗುರುಜಿ. ಸರಿ ಅಮ್ಮ, ಆಯ್ತು. ಮಕ್ಕಳಿಗೆ ಕೆಲಸ ಕಾರ್ಯ ಇಲ್ಲ ಗುರುಜಿ, ಆರ್ಥಿಕ ಪರಿಸ್ಥಿತಿ ತುಂಬಾ ಇಕ್ಕಟ್ಟಾಗೋಗಿದೆ. ಸಾಲದ ಮೇಲೆ ಸಾಲ, ಜೀವನ ಬೇಡ ಅನ್ಸ್ಬಿಟ್ಟಿದೆ ಗುರುಜಿ ನನಗೆ. ತಡ್ಕೊಳಕ್ಕೆ ಶಕ್ತಿ ಇಲ್ಲ. ದಿನ ನೊಂದು ಹೋಗಾಗೋಗಿದೆ ಗುರುಜಿ. ಚಿಂತೆ ಮಾಡಬೇಡಿ, ಖಂಡಿತ ಒಳ್ಳೇದಾಗತ್ತೆ. ಭಗವಂತ ನಿಮ್ ಪಾಲಿಗಿದ್ದಾನೆ, ಯಾಕೆ ಯೋಚನೆ ಮಾಡ್ತೀರಿ? ಖಂಡಿತ ಒಳ್ಳೇದಾಗತ್ತೆ. ಕರೆ ಕಟ್ಟಾಯ್ತು ಅನ್ಸುತ್ತೆ. ಕೇಳಿಸ್ತಿದ್ಯಮ್ಮ ಹೇಳಿ ಗುರುಜಿ. ಖಂಡಿತ ಒಳ್ಳೇದಾಗತ್ತೆ. ನಾನು ರಮಲ ಶಾಸ್ತ್ರದ ಮುಖಾಂತರ ನಿಮ್ಗೇನಿದು ಸಂಕಷ್ಟ, ಯಾಕೆ ಬರ್ತಿದೆ, ಈ ಒಂದು ಕುಂಭಲಗ್ನದಲ್ಲಿ ಹುಟ್ಟಿದ್ರಿ, ಮೃಗಶಿರ ನಕ್ಷತ್ರ, ಮಿಥುನ ರಾಶಿ, ತುಂಬಾ ಜಾತಕ ಏನೋ ತುಂಬಾ ಚೆನ್ನಾಗೇ ಇದೆ. ಆದರೆ ಜಾತಕದಲ್ಲಿ ಇರತಕ್ಕಂಥ ಬ್ರಹ್ಮಹತ್ಯ ದೋಷ ನೋಡಿ, ಪಂಚಮ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಜನ್ಮ ಪಂಚಮಾಷ್ಟಮ ಗುರು ದೋಷ ಅಂತ ಹೇಳುತ್ತೆ. ಅದಕ್ಕೆ ನೋಡಿ, ಗುರುವಿಗೆ ಸಂಬಂಧಪಟ್ಟಿರೋ ಹಾಗೆ ಜೀವನದಲ್ಲಿ ಯಾವುದೇ ರೀತಿಯ ಸುಖ ಇದುವರೆಗೂ ನೀವು ಅನುಭವಿಸಿಲ್ಲ. ಮಕ್ಕಳಿಂದನೂ ನೆಮ್ಮದಿ ಇಲ್ಲ, ಆರ್ಥಿಕ ಸ್ಥಿತಿಯಿಂದನೂ ನೆಮ್ಮದಿ ಇಲ್ಲ, ಯಾವ ಕಡೆಯಿಂದನೂ ಸಪೋರ್ಟ್ ಇಲ್ಲ ಲೈಫಲ್ಲಿ ಅಂತಂದ್ರೆ ಜೀವನದ ಮೇಲೆ ವಿರಕ್ತಿ ಬಂದ್ಬಿಟ್ಟಿದೆ. ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಒಂದು ಜ್ವರ ಬಂದಮೇಲೆ ನಾವು ಔಷಧಿ ತಗೊಳ್ಳಲ್ವಾ, ವಾಸಿ ಹಾಗೆ ಆಗಬೇಕು. ಅದೇ ರೀತಿ ಈ ಹಾಸ್ಪಿಟಲ್ದು ಹೋದ್ರೆ ಇನ್ನೊಂದು, ಈ ಗುರು ಇಲ್ಲದೆ ಇದ್ರೆ ಇನ್ನೊಂದು, ಈ ಭಗವಂತ ಕೊಳ್ಳಿಂದ ಇನ್ನೊಂದು ಭಗವಂತ, ಯಾವುದೋ ಒಂದು ರೀತಿ ನಮ್ಗೆ ಒಳ್ಳೇದು ಅನುಕೂಲ ಹಾಗೇ ಆಗುತ್ತೆ ತಾಯಿ. ಚಿಂತೆ ಮಾಡೋದು ಬೇಡ. ಆದರೆ ನಾನು ಈಗ ನಿಮಗೆ ರಮಲಶಾಸ್ತ್ರ ಮುಖಾಂತರ ಏನು ಪರಿಹಾರ ಅಂತ ಹುಡ್ಕೋಣ ತಾಯಿ, ಅದನ್ನು ಖಂಡಿತ ತಿಳಿಸ್ತೀನಿ, ಅದನ್ನು ಮಾಡ್ಕೊಳ್ಳಿ, ಒಳ್ಳೇದಾಗತ್ತಮ್ಮ. ಜೈ ಮಹಾದೇವಿ. ಏನೂ ಚಿಂತೆ ಮಾಡಬೇಡಿ ತಾಯಿ, ನಾನು ಮಾತಾಡತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಗುರು, ಇಲ್ಲಿ ಬಂದಿರತಕ್ಕಂಥದ್ದು 5. ನೋಡಿ, ರಮಲಶಾಸ್ತ್ರ ಯಾವತ್ತೇ ಆಗಲಿ ನಾವೇನು ಚರ್ಚೆ ಮಾಡಿರ್ತೀವೋ ಅದೇ ತೋರಿಸ್ತಾ ಇರತಕ್ಕಂಥದ್ದು. ನಾನು ಮೊದಲು ಏನು ಹೇಳ್ತಿದ್ದೆ ಇದನ್ನು ಹೇಳಿ ಚರ್ಚೆ ಮಾಡ್ತಿದ್ದೆ, ಆದರೆ ಈಗ ನಾವು ಮಾತಾಡಿ ಇದನ್ನು ಪರೀಕ್ಷೆ ಮಾಡ್ತಿದ್ವಿ, ಎರಡೂ ಕರೆಕ್ಟಾಗಿದೆ. ಆದರೆ ನಾವು ಏನು ಮಾಡಬೇಕು, ಗುರುವಿಗೆ ಅತಿ ಹೆಚ್ಚು ಆರಾಧನೆ ಮಾಡಬೇಕಮ್ಮ. ನಿನ್ನ ಮನೆ ದೇವರ ದೇವಸ್ಥಾನ ಇದ್ದರೆ ಅದನ್ನೂ ಜೊತೆಯಲ್ಲಿ, ಯಾಕೆ ಅಂತಂದರೆ 10 ದೇವರ ಪೂಜೆ ಮುನ್ನ 100 ದೇವರ ಪೂಜೆ ಮುನ್ನ ಮೊದಲು ಮನೆ ದೇವರನ್ನ ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಆ ಕುಲದೈವದೊಂದಿಗೆ ವಿಶೇಷವಾಗಿ ಪ್ರತಿ ಗುರುವಾರ ಕಡಲೆಕಾಳು ನಿಮ್ಗೆ ಸಿಗುವಂಥದ್ದು, ಅದನ್ನು ಮೊಳಕೆ ಕಟ್ಟಬೇಕು 3 ದಿನದ ಮುಂಚೆ. ಆ ಮೊಳಕೆ ಕಟ್ಟಿ ಗುರುವಾರ ಆ ಕಡಲೆಕಾಳನ್ನು ಹಸುಗಿ ತಿನ್ನಿಸ್ಬೇಕು. ಅದನ್ನು ಮಾಡಿಕೊಂಡು ನೇರವಾಗಿ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಬೇಕು. ದತ್ತಾತ್ರೇಯ, ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ, ಸಾಯಿನಾಥ ಇಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಬನ್ನಿ.
ಆ ತುಪ್ಪದ ದೀಪ ಹಚ್ಚಿ ಸಾಯಂಕಾಲ ವೇಳೆಗೆ, ಸಾಯಂಕಾಲ ಅಂದ್ರೆ ಸಂಜೆ ಸಮಯಕ್ಕೆ ವಿಶೇಷವಾಗಿ ಮನೆ ಬರಿ ಯಾರಾದರೂ ಸಣ್ಣ ಮಕ್ಕಳನ್ನು ಕರ್ಕೋಬೇಕು. ಸಣ್ಣ ಸಣ್ಣ ಮಕ್ಕಳು ಯಾರಾದರೂ ಆಗಲಿ, ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಅವ್ರಿಗೆ ಏನಾದರೂ ಸಿಹಿ ತಿನ್ಸು, ಸಕ್ಕರೆ ಆದರೂ ಕೊಡಿ ಅಥವಾ ಬೆಲ್ಲ ಆದರೂ ಕೊಡಿ ಅಥವಾ ಮನೆಯಲ್ಲಿ ಏನಾದರೂ ಸಿಹಿ ಮಾಡಿರ್ತಕ್ಕಂಥದ್ದು ಏನಾದರೂ ಕೊಡ್ತಾ, ಯಥಾಶಕ್ತಿ ಒಂದು ಸಕ್ಕರೆ ಟೀ ಸ್ಪೂನ್ ಆದರೂ ಸಕ್ಕರೆ ಆದರೂ ಕೊಡ್ತಾ ಬನ್ನಿ. ಈ ರೀತಿ ಒಂದು 16 ವಾರ ಮಾಡಬೇಕು. 16 ವಾರನೂ ನೀವೇನು ಮಾಡಬೇಕು, ಈ ಪೂಜೆ 16 ವಾರ ಮುಗಿಯೋ ತನಕ ಪ್ರತಿ ದಿವಸ ಒಂದು ಮನೆಯಲ್ಲಿ ಒಂದು ಶುಭ್ರವಾದ ಜಾಗವನ್ನು ನೋಡಿ ಅದನ್ನ ಒರೆಸ್ಕೊಂಡು ಅದರ ಮೇಲೆ ದಿನಕ್ಕೊಮ್ಮೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ನೆಲದಲ್ಲೇ ಊಟ ಮಾಡಬೇಕು. ಆ ಕೊನೆಯಲ್ಲಿ ಉಳಿದಿರ್ತಕ್ಕಂಥ ಅನ್ನವನ್ನು ತೆಗೆದು ಯಾವುದಾದ್ರೂ ನಾಯಿಗಾಗಲಿ ಅಥವಾ ಪಕ್ಷಿಗಳಾಗಲಿ ಯಾವುದಾದ್ರೂ ಹೊರಗಡೆ ಬಿಸಾಕ್ಬಿಡಿ. ಆಗ ನಿಮ್ಮ ಜನ್ಮ ದಾರಿದ್ರ್ಯ ದೂರ ಆಗ್ತಾ ಹೋಗುತ್ತೆ. ಈ 16 ವಾರದಲ್ಲಿಯೇ ಖಂಡಿತವಾಗಲೂ ಮಕ್ಕಳಿಂದನೂ ನೆಮ್ಮದಿ ಸಿಗುವಂಥದ್ದು, ನಿಮಗೂ ನೆಮ್ಮದಿ ಸಿಗುವಂಥದ್ದು. ಒಳ್ಳೇದಾಗುತ್ತೆ ತಾಯಿ, ಚಿಂತೆ ಮಾಡಬೇಡಮ್ಮ, ಹಳಕ್ಕೋಗ್ಬೇಡ. ಖಂಡಿತ ಭಗವಂತ ಕಾಪಾಡ್ತಾನೆ. ಮಂಗಳವಾರ ಇವತ್ತು ನಾನು ತಿಳಿಸಿದ್ದೀನಿ, ನಿನ್ನ ಜೀವನ ಇವತ್ತಿಗೆ ಬದಲಾಯಿತು ಅಂತ ತಿಳ್ಕೊತಾಯಿ. ಒಳ್ಳೇದಾಗಲಿ, ನಮಸ್ತೆ. ಗುರುಜಿ, ಈಗ ಪತ್ರಕ್ಕೆ ಸ್ಪಂದಿಸೋ ಸಮಯ. ನವೀನ್ ಅವರು ಬೆಂಗಳೂರಿನಿಂದ ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ಮದುವೆಯ ಕುರಿತಾಗಿ ನಾನು ಕೇಳಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. 24/8/1985 ಜನನ ಆಗಿದೆ. ಬೆಳಗ್ಗೆ 11:55 ಅಂತ ತಿಳಿಸ್ತಾ ಇದ್ದಾರೆ, ಶನಿವಾರ ಬೆಳಗ್ಗೆ ಅಂತ ಹೇಳ್ತಿದ್ದಾರೆ. ಗುರುಜಿ, ಪ್ರಸ್ತುತ ನನಗೆ ಗುರುಬಲ ಇದೆಯಾ, ಪ್ರಯತ್ನಗಳು ಫಲಕಾರಿ ಆಗ್ತಾ ಇಲ್ಲ, ಕಂಕಣ ಭಾಗ್ಯ ಯಾವಾಗ ನನಗೆ ಆಗುತ್ತೆ ಗುರುಜಿ ಅಂತ ಕೇಳ್ತಾ ಇದ್ದಾರೆ. ದೋಷಗಳು ಏನಾದರೂ ಇದ್ರೆ ಅದನ್ನ ತಿದ್ದುಕೊಳ್ಳೋ ಹಾಗೆ ಸೂಕ್ತವಾದಂತ ಒಂದು ಪರಿಹಾರ ಕೂಡ ಸೂಚಿಸಿ ಅಂತ ಕೇಳ್ತಾ ಇದ್ದಾರೆ ನವೀನ್ ಅವರು. ಖಂಡಿತಪ್ಪ ನವೀನ್, ನಿನ್ನ ಜಾತಕದಲ್ಲಿ ಇರತಕ್ಕಂಥದ್ದು ಕುಜದೋಷ, ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಕುಜದೋಷ ಯಾರಿಗೇ ಆಗಲಿ ನಿಮ್ಮ ಜಾತಕವನ್ನು ಕಂಡಿಡಿಯುವಂಥದ್ದು ಇಷ್ಟೇ. ಕುಜದೋಷವನ್ನು ಕಂಡಿಡಿಯೋದು ನಿಮ್ಗೆ ಹಂಗೆ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ನಿಮ್ಮ ಜಾತಕ ತೆಗೆದು ಲಗ್ನದಲ್ಲಿ ಕುಜ ಇದ್ದಾಗ, ಎರಡನೇ ಮನೆಯಲ್ಲಿ ಕುಜ ಇದ್ದಾಗ, ಚತುಸ್ಥಾನ 4ನೇ ಮನೆಯಲ್ಲಿ ಕುಜ ಇದ್ದಾಗ, 6ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ ಮತ್ತು 9ನೇ ಮನೆಯಲ್ಲಿ ಇದ್ದಾಗ ಕುಜದೋಷ ಇರುತ್ತೆ. ಅಂದರೆ 25% ಇರುತ್ತೆ. ಚಂದ್ರನಿಂದ ಎಣಿಸ್ತಾ ಹೋದಾಗ ಅದೇ ರೀತಿ ಬರಬೇಕು. ಶುಕ್ರನಿಂದ ಅದೇ ರೀತಿ ಎಣಿಸಿದಾಗ 4 ವಿಧಗಳಲ್ಲಿ 3 ವಿಧಗಳಲ್ಲಿ ನೋಡಿದಾಗ 100% ಕುಜದೋಷ ಇರುತ್ತೆ ಅಂತ. ಈ ರೀತಿ ನಿನಗೆ ಕುಜದೋಷ 50% ಇರೋದ್ರಿಂದ ಮದುವೆ ನಿಧಾನ ಆಗ್ತಿದೆ. ಆದ್ದರಿಂದ ನೀನು 9 ದಿನಗಳ ಕಾಲ ನೀನು ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಕುಜನ ಅಷ್ಟೋತ್ರ ಅಂದರೆ ಅಂಗಾರ ಗ್ರಹದ ಅಷ್ಟೋತ್ರ ಓದ್ಕೊಳ್ತಾ ಇರಿ. ಮಂಗಳವಾರ ತೊಗರಿ ಕಾಳನ್ನು ದಾನ ಮಾಡ್ತಾ ಬನ್ನಿ ಒಂದು 16 ವಾರ. ಅಷ್ಟರಲ್ಲಿ ನಿನಗೆ ಮದುವೆ ನಿಶ್ಚಯ ಆಗುತ್ತೆ. ಒಳ್ಳೇದಾಗಲಿ, ನಮಸ್ತೆ. ಕೃಷ್ಣಾರೆಡ್ಡಿ ಅವರು ಕಾಲ್ ಮಾಡಿದ್ದಾರೆ, ಬನ್ನಿ ಮಾತಾಡಿಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಕೃಷ್ಣಾರೆಡ್ಡಿ ಅವರೇ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೆಂಗಳೂರಿನಿಂದ. ಬೆಂಗಳೂರಿನಿಂದ ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 8/5/1951. ಟೈಮ್ ಹೇಳಿ ಸರ್. ಆದ್ರೆ ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಮೇಡಮ್, ಅದು ಅಪ್ರಾಕ್ಸಿಮೇಟ್ ಆಗಿ ಫಿಕ್ಸ್ ಮಾಡಿರೋದು. ಪರವಾಗಿಲ್ಲ, ಅದಕ್ಕೆ ಮದುವೆ ಡೇಟ್ ಕೊಡ್ಲ? ಹಾ ಹೇಳಿ. 12/12/1981. ಮುಹೂರ್ತದ ಸಮಯ ತಿಳಿದಿದ್ಯಾ? ಸುಮಾರು 10-11. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ತೆ ಸರ್, ನೀವು ದಯವಿಟ್ಟು ಮೊಬೈಲ್ ಕಡೆ ಗಮನ ಕೊಡಿ, ಫೋನಿನ ಕಡೆ ಗಮನ ಕೊಡಿ, ಟಿವಿಯ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ನಾವು ಹೇಳೋದು ಏನು ಕೇಳಿಸೋದಿಲ್ಲ, ನಿಮಗೂ ನಮಗೂ ತುಂಬಾ ಅಂತರ ಆಗ್ಬಿಡುತ್ತೆ. ಸರಿನಾ ಕೃಷ್ಣಾರೆಡ್ಡಿ ಅವರು, ನನಗೆ ಯಾವುದೇ ತರದ ನಿಮ್ಮ ಜನ್ಮ ಜಾತಕ ಇಲ್ದೋದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ, ರಮಲಶಾಸ್ತ್ರದಲ್ಲಿ ನಿಮ್ಮ ಕಷ್ಟಕ್ಕೆ ಪರಿಹಾರ ತಿಳಿಸ್ಬೋದು. ಆದರೆ ಮದುವೆ ಆಗಿರೋ ಡೇಟ್ ತುಂಬ ಚೆನ್ನಾಗಿದೆ, ಮಾಘ ಮಾಸದಲ್ಲಿ ಹಾಕಿದಿರಿ, ತುಂಬ ಚೆನ್ನಾಗಿದೆ. ಯಾವುದೇ ಥರದ ದೋಷ ಇಲ್ಲ, ಮಿಥುನ ಲಗ್ನದಲ್ಲಿ ಹಾಕಿರೋದು ತುಂಬ ಚೆನ್ನಾಗಿರೋವಂಥದ್ದು. ಕೇಳಿ, ನಿಮ್ಮ ಸಮಸ್ಯೆ ಏನಿದೆ? ಹಲೋ ಹಲೋ ಸ್ವಾಮಿ, ನಮ್ದು ಒಂದು 2 ಜಮೀನು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಓಕೆ. ಒಂದು ಹೈಕೋರ್ಟ್ ಅಲ್ಲಿ ಇದೆ, ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಸ್ವಾಮಿ. ಅದು ಪಿತ್ರಾಜಿತ ಆಸ್ತಿನಾ? ಇಲ್ಲ ಸ್ವಾಮಿ, ನಾವು ಕೊಂಡ್ಕೊಂಡಿದ್ದು, ಕಾರಣಾಂತರಗಳಿಂದ ಅದು ಕೇಸ್ ಬಿದ್ದ್ಬಿಡ್ತು. ಹೈಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ಆಯ್ತು, ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಬಾಕಿ ಇದೆ ಸ್ವಾಮಿ. ಒಂದು ಜಮೀನ್ ಕೇಸ್ ಖಂಡಿತ ನಿಮ್ಮ ಕಡೆ ಆಗೋ ತರ ಮಾಡಬಹುದು, ಅದಕ್ಕೂ ಪರಿಹಾರ ಇರುತ್ತೆ. ಅದು ನ್ಯಾಯಬದ್ಧವಾಗಿದ್ರೆ ಖಂಡಿತ ನಿಮ್ ಕಡೆ ಹಾಗೆ ಆಗುತ್ತೆ. ನಾನು ರಮಲ್ ಶಾಸ್ತ್ರದ ಅದಕ್ಕೆ ಪರಿಹಾರ ಕೊಡ್ತೀನಿ. ಎಷ್ಟು ವರ್ಷದಿಂದ ಇದೆ? ಸುಪ್ರೀಂ ಕೋರ್ಟ್ ನಲ್ಲಿ 2005 ಇದೆ. ಓಕೆ, ತೊಂದರೆ ಇಲ್ಲ, ನಾನು ರಮಲಶಾಸ್ತ್ರವನ್ನ ನೋಡೋಣ. ಈ ರಮಲಶಾಸ್ತ್ರದಲ್ಲಿ ಏನ್ ಪರಿಹಾರ ಕೊಡುತ್ತೋ ಅದನ್ನ ಮಾಡ್ಕೊಳ್ಳಿ, ಖಂಡಿತ ಆ ಭೂಮಿಯಿಂದ ಲಾಭ ನಿಮ್ಗೆ ಸಿಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ. ಖಂಡಿತ ನಿಮ್ ಕಡೆ ಆಗುತ್ತೆ, ಗೆಲುವು ನಿಮ್ಮದೇ, ಚಿಂತೆನೇ ಮಾಡಬೇಡಿ, ನಾನು ಹೇಳ್ತಿದ್ದೀನಿ. ಆದ್ರೆ ಅದಕ್ಕೆ ಪರಿಹಾರನೂ ಮಾಡ್ಕೋಬೇಕು, ಶೀಘ್ರವಾಗಿ ಮುಗಿಬೇಕು ಆ ಒಂದು ಕೆಲಸ. ಅದರಿಂದ ಅದನ್ನ ಪರಿಹಾರವಾಗಿ ನೀವು ತಿಳ್ಕೊಬೇಕಾಗತ್ತೆ, ಮಾಡಬೇಕಾಗತ್ತೆ. ಪ್ರತಿ ಸೋಮವಾರ
ನಿಮ್ಮ ಮನೆಯಲ್ಲಿ ಸಣ್ಣದಾದಂಥ ಬೆಳ್ಳಿದು ಒಂದು ಸಣ್ಣದಾದಂಥ ಬೆಳ್ಳಿದು ಒಂದು ಲಿಂಗವನ್ನು ತಂದಿಟ್ಕೊಳ್ಳಿ. ಆ ಲಿಂಗ ತಂದಿಟ್ಕೊಂಡು ಪ್ರತಿ ಸೋಮವಾರ ಒಂದು ಬಟ್ಲಲ್ಲಿ ಎಳ್ಳನ್ನು ಹಾಕ್ಕೋಬೇಕು. ಆ ಎಳ್ಳಲ್ಲಿ ಲಿಂಗವನ್ನು ಸ್ಥಾಪಿಸಬೇಕು. ಸ್ಥಾಪನೆ ಮಾಡಿ ಅದಕ್ಕೆ ಬಿಲ್ವಾರ್ಚನೆ ನಿಮ್ಮ ಕೈಯಿಂದಾನೇ ಮಾಡಬೇಕು. ಆ ರೀತಿ ಮಾಡಿ ನಂತರ ಆ ಲಿಂಗವನ್ನು ತೆಗೆದಿಟ್ಟು ಆ ಎಳ್ಳಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಅದನ್ನು ಯಾವುದಾದ್ರೂ ಪಶುಗಳಿಗೆ ಅಂತಂದರೆ ಹಸುಗೆ ತಿನ್ನಿಸ್ಕೊಡ್ಬೇಕು. ಈ ರೀತಿ ಒಂದು 16 ಸೋಮವಾರಗಳ ಕಾಲ ಮಾಡ್ತಾ ಬನ್ನಿ. ಜೊತೆಯಲ್ಲಿ ಪ್ರತಿ ದಿವಸ ಬಿಲ್ವಾಷ್ಟಕ ಮತ್ತು ಲಿಂಗಾಷ್ಟಕವನ್ನು ಪಾರಾಯಣ ಮಾಡ್ತಾ ಬನ್ನಿ. ನಿಮ್ಮ ಕೋರ್ಟಲ್ಲಿ ದಿಗ್ವಿಜಯ ಆಗುತ್ತೆ, ಚಿಂತೆ ಮಾಡಬೇಡಿ. ಆದರೆ ಪ್ರದೋಷ ಅಂತ ಬರುತ್ತೆ. ಪ್ರದೋಷ ಅಂತಂದರೆ ತಿಂಗಳಿಗೆ 2 ಪ್ರದೋಷ ಇರುತ್ತೆ. ಅದರಲ್ಲಿ ಈ ಹುಣ್ಣಿಮೆಗೆ ಹಿಂದಿನ ದಿವಸ 2 ದಿನದ ಹಿಂದೆ ತ್ರಯೋದಶಿ ಶನಿ ಪ್ರದೋಷ ಬರುತ್ತೆ. ಆ ದಿವಸ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಾ ಬನ್ನಿ. ಒಂದು 5 ತಿಂಗಳ ಕಾಲ ಮಾಡಿಸಿ, 5 ತಿಂಗಳಲ್ಲಿ ಡಿಕ್ಲರೇಷನ್ ಆಗಿಬಿಡುತ್ತೆ. ಈ ಕೇಸ್ ನೀವೇ ಗೆಲ್ತೀರಿ, ಇದು ಸತ್ಯ, ನಾನು ಹೇಳಿದ್ದನ್ನು ಮಾಡಿ. ಒಳ್ಳೆಯದಾದ ನಂತರ ಭೇಟಿಯಾಗಿ ಅಥವಾ ಒಂದು ಪತ್ರವನ್ನು ಬರೀರಿ. ಒಳ್ಳೆಯದಾಗಲಿ. ಕೃಷ್ಣಾರೆಡ್ಡಿಯವರಿಗೆ ನಮಸ್ತೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ವೀಕ್ಷಕರೇ, ಬನ್ನಿ ಕಾಲ್ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಶ್ರೀದೇವಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬ್ಯಾಂಗ್ಳೂರ್ ಹಾರ್ಟಿ ನಗರಿಂದ ಕಾಲ್ ಮಾಡೋದು. ಹೇಳಿಮ್ಮ ಶ್ರೀದೇವಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮ್ಯಾಮ್. ಸರಿ, ಡೀಟೇಲ್ಸ್ ತಿಳಿಸ್ತೀರಾ? ಡೇಟ್ ಆಫ್ ಬರ್ತ್ ಹೇಳಿಮ್ಮ. 19/3/76 ಈವ್ನಿಂಗ್ 6:30 ಮ್ಯಾಮ್. ಈವ್ನಿಂಗ್ 6:30 19/3/76 ಮ್ಯಾಮ್. ಸರಿ, ಜನ್ಮ ರಾಶಿ ನಕ್ಷತ್ರ ಗೊತ್ತಿದೆಯಾ ಶ್ರೀದೇವಿ ಅವರೇ? ತುಲಾರಾಶಿ ರಾತಿ ನಕ್ಷತ್ರ. ಗುರುಜಿ ಅವರಿದ್ದಾರೆಮ್ಮ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನನಗೆ ಆಲ್ಮೋಸ್ಟ್ ಆಲ್ 1-2 ಇಯರ್ಸ್ ಇಂದ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ನನಗೆ ಏನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ತುಂಬಾನೇ ಪ್ರಾಬ್ಲಮ್ ಆಗಿದೆ. ಫೈನಾನ್ಶಿಯಲ್ ಕಂಡೀಷನ್ ಅಂತೂ ತುಂಬಾನೇ ವರ್ಸ್ಟ್ ಆಗ್ತಾ ಹೋಗ್ತಾನೆ ಇದೆ. ಬರೋ ದುಡ್ಡು ಬರ್ತಾ ಇಲ್ಲ. ನನಗೆ ಯಾರಾದ್ರೂ ಏನಾದ್ರೂ ಇದು ಮಾಡಿದಾರೆ ಏನೋ ಗೊತ್ತಾಗ್ತಾ ಇಲ್ಲ. ತುಂಬಾನೇ ಪ್ರಾಬ್ಲಮ್ ಆಗಿದೆ ಗುರುಜಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಬೇಕಾಗಿತ್ತು ಗುರುಜಿ. ಖಂಡಿತಮ್ಮ. ಸ್ವಾತಿ ನಕ್ಷತ್ರ ರಾಹು ದಶೆಯಲ್ಲಿ ಹುಟ್ಟಿದ್ರಿ, ತುಲಾ ರಾಶಿ ನಡೀತಾ ಇರತಕ್ಕಂಥದ್ದು, 12ನೇ ಮನೇಲಿ ಜನ್ಮ ಶನಿ ಅಂತಂದರೆ ಲಗ್ನದಲ್ಲೇ ರಾಶಿಯಲ್ಲೇ ಶನಿ ಇರತಕ್ಕಂಥದ್ದು, ರಾಶಿಯಲ್ಲೇ ರಾಹು ಬಂದಿರತಕ್ಕಂಥದ್ದು. ಈಗ ಸೂರ್ಯ ಬೇರೆ ಪ್ರವೇಶ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಗುರುವೂ ಅಂತ ಒಳ್ಳೆ ಸ್ಥಾನದಲ್ಲಿಲ್ಲ. 9ನೇ ಮನೇಲಿ ಗುರು ಕೂತಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಇದ್ರೂ ನಿಮಗೆ ಪಂಚಮ ದೃಷ್ಟಿ, ಸ್ವಲ್ಪ ಗುರುವಿನ ದೃಷ್ಟಿ ಇರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ಆದರೆ ಗುರುವೇ ಇಲ್ಲ ಅಂದಿದ್ರೆ ಇನ್ನೂ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಆದರೆ ಇದೆಲ್ಲವೂ ಸಹ ಶನಿಯ ಪ್ರಭಾವ, ಕರ್ಮ ಪ್ರಭಾವ ಅಂತ. ಆದರೂ ನಾನು ರಮಲಶಾಸ್ತ್ರದ ಮುಖಾಂತರ ನೀವು ಕೇಳಿದ ಹಾಗೆ ನಿಮ್ಮ ಮೇಲೆ ಯಾರಾದರೂ ಈ ಒಂದು ನೆಗೆಟಿವ್ ಎನರ್ಜಿ ಅಂತಂದರೆ ಯಾವುದಾದ್ರೂ ಮಾಟ ಮಂತ್ರ ಇಂಥದ್ದೇನಾದರೂ ಪ್ರಯೋಗ ಮಾಡಿದಾರಾ ಅಂತ ನೀವು ಪ್ರಶ್ನೆ ಇಟ್ಟಿದ್ರಿ, ಅದ್ರ ಬಗ್ಗೆನೂ ನಾನು ನೋಡ್ತೀನಿ. ಅಂಥದ್ದೇನಾದರೂ ಇದ್ರೆ ಖಂಡಿತ ಗೊತ್ತಾಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ತಾಯಿ, ತುಂಬ ಚೆನ್ನಾಗಿದೆ, ಯಾವುದೇ ಥರದ್ದು ಸಮಸ್ಯೆ ಇಲ್ಲ, ಖಂಡಿತ ಒಳ್ಳೇದಾಗುವಂಥದ್ದು. ನಿನ್ನ ಜಾತಕದಲ್ಲಿ ಯಾರೂ ಮಾಟ ಮಂತ್ರ ಮಾಡಿಲ್ಲ, ಅಂತ ನೆಗೆಟಿವ್ ಎನರ್ಜಿ ಯಾವುದು ನಿನ್ನ ಕಡೆ ಬಂದಿಲ್ಲ. ಇದ್ರ ಬಗ್ಗೆ ಯಾವುದೇ ಥರದ್ದು ಸಮಸ್ಯೆ ಬೇಡ, ಚಿಂತೆನೂ ಮಾಡಬೇಡಿ. ಆದರೆ ನಿಮ್ಮ ಜಾತಕದಲ್ಲಿರತಕ್ಕಂಥದ್ದು ಶನಿಯ ಕಾಟ, ಕರ್ಮಕಾರಕ. ನೀನು ಹುಟ್ಟಬೇಕಾದ್ರೆ ಶನಿ ಉಚ್ಚಸ್ಥಾನದಲ್ಲೇ ಇದ್ದಾನೆ, ತುಲಾರಾಶಿಯಲ್ಲೇ ಇದ್ದಾನೆ ಮತ್ತೆ. ಆದರೆ ಈಗ ನಿಂಗೆ ಬಂದಿರತಕ್ಕಂಥದ್ದು 2ನೇ ಬಾರಿ ಶನಿ. ಈ ಸಮಯದಲ್ಲಿ ಅಪವಾದಗಳು, ಸಾಲದ ಕಾಟ, ಯಾರಿಗಾದರೂ ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರತಕ್ಕಂಥದ್ದು, ನೀವೇನಾದರೂ ಸಾಲ ಮಾಡಿದ್ರೆ ತೀರಿಸದೇ ಇರತಕ್ಕಂಥದ್ದು, ಇವೆಲ್ಲವೂ ಅನುಭವಿಸ್ಬೇಕು. ಆದ್ದರಿಂದ ಈಗ ನೀವೇನು ಮಾಡಬೇಕು, ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಜೇನುತುಪ್ಪವನ್ನು ನೈವೇದ್ಯಕ್ಕೆ ಕೊಡಬೇಕು. ಜೊತೆಯಲ್ಲಿ ವೀಳ್ಯದೆಲೆ ಮಾಲೆ, ವೀಳ್ಯದೆಲೆಯಲ್ಲಿ ಒಂದು 54 ಅಥವಾ 108 ವೀಳ್ಯದೆಲೆಯನ್ನು ಸುತ್ತಿ ಹಾರದ ಥರ ಮಾಡಿ ಹನುಮಂತನಿಗೆ ಹಾಕಿಸ್ತಾ ಬರಬೇಕು. ಈ ರೀತಿ ಒಂದು 16 ವಾರ ಮಾಡ್ಕೊಳ್ಳಿ. ತಿಂಗಳಿಗೊಂದು ಸರಿ, ಮಂಗಳವಾರ ಯಾವತ್ತಾದ್ರೂ ಅಥವಾ 2 ತಿಂಗಳಿಗೊಂದ್ಸಲ ವಡೆಮಾಲೆಯನ್ನು ಹಾಕ್ತಾರೆ ಹನುಮಂತನಿಗೆ. ಅದನ್ನು ಹಾಕಿಸಿ ವಡೆಮಾಲೆ ಹಾಕಿದ ನಂತರ ಆ ವಡೆಯನ್ನು ನೀವು ಯಾವುದೇ ಕಣಕ್ಕೂ ತಿನ್ನಬಾರ್ದು, ಬೇರೆಯವ್ರಿಗೆ ಹಂಚಬೇಕು. ನೆನ್ಪಿಟ್ಕೊಳ್ಳಿ, ಉದ್ದಿನ ವಡೆ ಚೆನ್ನಾಗಿರುತ್ತೆ ಅಂತ ತಿನ್ಬಿಟ್ರೆ ಕರ್ಮಫಲ ಹೋಗೋದಿಲ್ಲ. ಈ ರೀತಿ ಮಾಡಿ ಖಂಡಿತವಾಗ್ಲೂ ಶುಭಫಲಗಳು ನಿಮ್ಮದಾಗುತ್ತೆ. ಆದ ನಂತರ ಒಂದು ಪತ್ರ ಬರೀರಿ. ಒಳ್ಳೇದಾಗಲಿ ಅಮ್ಮ, ನಮಸ್ತೆ. ದ್ವಾದಶ ರಾಶಿಯ ಫಲಾಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸಕಲ ಕಾರ್ಯ ಸಿದ್ಧಿ, ಇದನ್ನು ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಸ್ತ್ರೀಯರ ವ್ಯಾಪಾರಗಳು ಈ ದಿವಸ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಸ್ತ್ರೀಯರು ವ್ಯಾಪಾರ ಮಾಡ್ತಾ ಇರ್ತಾರೋ ಆ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭ ಸಿಗುವಂಥದ್ದು. ಮನೆಯಲ್ಲಿ ಮಕ್ಕಳಿಂದ ಶುಭ ಸುದ್ದಿ ತುಂಬ ಚೆನ್ನಾಗಿದೆ. ಈ ದಿವಸ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಮತ್ತಷ್ಟು ಶುಭಫಲಗಳನ್ನ ಪಡೆಯಿರಿ. ವೃಷಭರಾಶಿ. ವೃಷಭರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ, ತುಂಬ ಚೆನ್ನಾಗಿರುವಂಥ ದಿವಸ. ಮತ್ತು ಸ್ತ್ರೀಯರಿಗೆ, ಸ್ತ್ರೀಯರಿಂದ ಬಂಧು ಮಿತ್ರರ ಆಗಮನ ನೋಡಿ, ಸ್ತ್ರೀಯರ ಮುಖಾಂತರವೇ ಬಂಧು ಮಿತ್ರರು ಬರ್ತಾರೆ. ಸುಮಾರು ದಿನದಿಂದ ಗಲಾಟೆ ಆಗ್ತಿದೆ, ಅದು ಇದನ್ನವರೆಲ್ಲ ತುಂಬ ಶುಭ ಸುದ್ದಿ, ಏನೂ ತೊಂದರೆ ಇಲ್ಲ. ಮಕ್ಕಳಿಗೋಸ್ಕರ ಪುಣ್ಯಕ್ಷೇತ್ರ ದರ್ಶನ ಅಂತ, ಮಕ್ಕಳಿಗೆ ಯಾವುದೋ ಶಾಂತಿ ಮಾಡಿಸ್ಬೇಕು, ಯಾವುದೋ ದೇವರ ದರ್ಶನ ಮಾಡ್ಕೊಬರ್ಬೇಕು ಅನ್ನೋರು ಈ ದಿವಸ ಮಾತುಕತೆ ಹೋಗ್ಬಿಟ್ಟು ಬನ್ನಿ, ಖಂಡಿತ
ಒಳ್ಳೆಯದಾಗತ್ತೆ. ಈ ದಿವಸ ವಿಶೇಷವಾಗಿ ಮಹಾಲಕ್ಷ್ಮಿ ಅಷ್ಟೋತ್ರವನ್ನು ಹೊತ್ಕೊಳ್ಳೋದ್ರಿಂದ ಮತ್ತಷ್ಟು ಫಲಗಳನ್ನ ಪಡೆಯುವಿರಿ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ವಸ್ತ್ರ ವ್ಯಾಪಾರಿಗಳಿಗೆ ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿದೆ ಮತ್ತು ಅಧಿಕ ಲಾಭ ಅಂತ ಹೇಳ್ತಾ ಇದೆ, ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಮನಸ್ಸಿಗೆ ಸಂತೋಷ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ಮತ್ತು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ವ್ಯಾಸಂಗದಲ್ಲಿ ಪ್ರಗತಿ ಆಗುವಂಥದ್ದು. ಬೇರೆ ಬೇರೆ ನಾವು ಯಾವುದೋ ಒಂದು ಸೀಟ್ಗೆ ಅಪ್ಲೈ ಮಾಡಿದೆ ಸಿಕ್ಕಿಲ್ಲ ಅನ್ನೋರಿಗೆ ಈ ದಿವಸ ಖಂಡಿತ ಅಪ್ಲೈ ಮಾಡಿ ಸಿಗುತ್ತೆ. ಉತ್ತಮ ಫಲಗಳೇ ಅತಿ ಹೆಚ್ಚನ್ನು ಅನುಭವಿಸುವಿರಿ. ಈ ದಿವಸ ವಿಶೇಷವಾಗಿ ನೀವು ಬ್ರಹ್ಮನ ಅಷ್ಟೋತ್ರ ಅಥವಾ ಗುರುವಿನ ಅಷ್ಟೋತ್ರ ಓದ್ಕೊಂಡ್ರೆ ಮತ್ತಷ್ಟು ಶುಭಫಲಗಳನ್ನು ಪಡೆಯುವಿರಿ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಮನಸ್ಸಿಗೆ ಚಿಂತೆ, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಕುಟುಂಬದಲ್ಲಿ ಜಗಳ ಆಗುವಂಥದ್ದು, ಅಕಾಲ ಭೋಜನ, ಮಕ್ಕಳಲ್ಲೂ ಅಕಾಲ ಭೋಜನ ಆಗುತ್ತೆ. ಸ್ತ್ರೀಯರಿಗೆ ಕುಟುಂಬದಲ್ಲಿ ಜಗಳ ಉಂಟಾಗುವಂಥದ್ದು. ವಿಶೇಷವಾಗಿ ಪುರುಷರಿಗೆ ಮನಸ್ಸಿಗೆ ಚಿಂತೆ ಮಾಡ್ಕೊಳ್ಳೋದು ಯಾವುದು ಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಆದರೆ ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ಈ ದಿವಸ ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಆ ಕೆಲಸ ಮಾಡಿದ್ರೆ ಅದರಲ್ಲಿ ಯಾವುದೇ ಥರದ ನಿರ್ವಿಘ್ನ ಬರೋದಿಲ್ಲ. ನೀವು ಇದನ್ನು ಎಲ್ಲ ಶುಭಫಲಗಳನ್ನು ಅನುಭವಿಸಬಹುದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಕಳ್ಳರಿಂದ ತೊಂದರೆ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಎಲ್ಲಾದರೂ ಹೋಗಬೇಕಾದ್ರೆ ಮನೆ ಬೀಗ ಹಾಕುವಂಥದ್ದು ಅಥವಾ ಬೀಗ ತೆಗೆದಿಟ್ಬಿಟ್ಟು ಹೋಗೋದು ಬೇಡ, ಲೇಜಿ ಬೇಡ. ಕ್ಲೀನಾಗಿ ಭದ್ರಪಡಿಸ್ಕೋದ್ರೆ ಖಂಡಿತವಾಗ್ಲೂ ಒಳ್ಳೆಯದು. ಸಂತಾನ ಪ್ರಾಪ್ತಿ ಆಗುವಂಥದ್ದು, ಸಂತಾನವಿಲ್ಲದಂಥವ್ರಿಗೆ ಇದನ್ನು ಸಂತಾನ ಪ್ರಾಪ್ತಿ ಆಗುವಂಥ ದಿವಸ. ಮತ್ತು ಹೃದಯ ಮತ್ತು ತಲೆನೋವಿನ ತೊಂದರೆಗಳನ್ನು ಅನುಭವಿಸುವಿರಿ ಅಂತ. ಸ್ತ್ರೀಯರು ವಿಶೇಷವಾಗಿ ಹೃದಯ ಮತ್ತು ತಲೆನೋವು, ಸ್ವಲ್ಪ ಜಾಗ್ರತೆ ವಹಿಸಿ. ಯಾವುದಂದ್ರೆ ಅದನ್ನು ತಲೆಗೆ ಹಚ್ಕೊಳ್ಳೋದು ಬೇಡ, ಸ್ವಲ್ಪ ಜಾಗ್ರತೆ ವಹಿಸಿ. ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಏನಾದರೂ ಆದರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ಹತ್ರ ಇಟ್ಕೊಂಡ್ರೆ ತುಂಬ ಜಾಗ್ರತೆಯನ್ನು ವಹಿಸಬಹುದು. ಈ ದಿವಸ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ, ಸೂರ್ಯ ಅಷ್ಟೋತ್ರ ಹೊತ್ಕೊಳ್ಳೋದ್ರಿಂದ ಎಲ್ಲ ಥರ ಶುಭಫಲಗಳನ್ನು ಪಡೆಯುವಿರಿ. ಕನ್ಯಾರಾಶಿ, ಕನ್ಯಾರಾಶಿ ಶತ್ರುಗಳಿಂದ ತೊಂದರೆ, ಮನಸ್ಸಿಗೆ ಚಿಂತೆ, ಶತ್ರುಗಳಿಂದ ತೊಂದರೆ ಆಗುವಂಥದ್ದು. ಶತ್ರುಗಳಿಂದ ಸ್ವಲ್ಪ ದೂರ ಇರಿ, ಶತ್ರುಗಳ ಬಗ್ಗೆ ಜಗಳ ಆಡಕ್ಕೆ ಹೋಗ್ಬಿಡಿ. ದಿನೇ ಹಾಡೋ ಥರ ಇವತ್ತು ಸೋಲು ನಿಮ್ಮದಾಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಮನಸ್ಸಿಗೆ ಚಿಂತೆ, ಯಾಕೋ ಸೋತದೆ, ಯಾಕೆ ಸುಮ್ಮನೆ, ಯಾಕೆ ನನ್ನ ಮುಂದೆ ಎಲ್ಲರ ಜೊತೆ ನನಗೆ ಅವಮಾನ ಆಯಿತು, ಆ ರೀತಿ ಮನಸ್ಸಿಗೆ ಚಿಂತೆ ಮಾಡ್ಕೊಳ್ಳೋದು ಬೇಡ. ಸ್ತ್ರೀಯರಿಗೆ ಅಜೀರ್ಣ, ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರೋ ಅಜೀರ್ಣ ಆಗೋದು, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಜಾಗ್ರತೆ ವಹಿಸಬೇಕಾಗುತ್ತೆ. ಇದು ಸ್ವಲ್ಪ ಜಾಗ್ರತೆ ವಹಿಸಿ ನೀವು ಹನುಮಂತನ ಅಷ್ಟೋತ್ರ ಜೊತೆಯಲ್ಲಿ ರಾಹುವಿನ ಅಷ್ಟೋತ್ರ ಓದ್ಕೊಂಡ್ರೆ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಎಲ್ಲ ಥರ ಶುಭಫಲಗಳನ್ನ ಪಡೆಯಬಹುದು. ತುಲಾರಾಶಿ, ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಉನ್ನತಿ. ನೋಡಿ, ಈ ದಿವಸ ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ, ಗೌರವ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸ್ತ್ರೀಯರ ವ್ಯಾಪಾರದಲ್ಲಿ ಅಧಿಕ ಲಾಭ ಮತ್ತು ಸ್ತ್ರೀಯರಿಗೆ ಕುಟುಂಬದಲ್ಲಿ ಸಂತೋಷದಿಂದ ಗಂಡ ಮಕ್ಕಳೊಡನೆ ತುಂಬ ಸಂತೋಷವಾಗಿರ್ತೀರಿ, ಯಾವುದೇ ಥರದ್ದು ತೊಂದರೆ ಇಲ್ಲ. ಮತ್ತು ಮಕ್ಕಳಿಂದ ಸಂತೋಷ ಮತ್ತು ಸಂಭ್ರಮ ಅಂತ ಹೇಳ್ತಿದೆ. ಹಬ್ಬದ ವಿಶೇಷದಲ್ಲಿ ಇದ್ರಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಎಲ್ಲರಿಗೂ, ಯಾವುದೋ ಚಿಂತೆ ಮಾಡೋದು ಬೇಡ. ಈ ದಿವಸ ನೀವು ಮಹಾಲಕ್ಷ್ಮಿಯನ್ನು ಅಷ್ಟೋತ್ರ ಜೊತೆಯಲ್ಲಿ ಸರಸ್ವತಿ ಅಷ್ಟೋತ್ರ ಓದ್ಕೊಂಡ್ರೆ ಮತ್ತಷ್ಟು ಫಲಗಳನ್ನ ಪಡೆಯುವಿರಿ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ವ್ಯಾಪಾರಿಗಳಿಗೆ ಅತ್ಯಂತ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ನಷ್ಟ ಆಗುವಂಥದ್ದು. ಈ ದಿವಸ ನೀವೇನಾದರೂ ಹೂಡಿಕೆ ಹಾಕಬೇಕು ಅಥವಾ ಶೇರ್ಸ್ ಅಲ್ಲಿ ಹಾಕಬೇಕು ಅಥವಾ ಗ್ಯಾಮ್ಲಿಂಗ್ ಆಡೋವಂಥವ್ರು ಇಂಥವರೆಲ್ಲ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅತಿ ಹೆಚ್ಚು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಷ್ಟ ಆಗುವಂಥದ್ದು. ಮತ್ತು ಸಾಲ ಮಾಡಿದ್ರೆ ಅದಂತೂ ಖಂಡಿತ ಗ್ಯಾರಂಟಿ, ಸಾಲ ಮಾಡೋದು ಬೇಡ. ಇವತ್ತು ಸ್ವಲ್ಪ ಮುಂದೂಡಿ, ಮನೆಯಲ್ಲಿ ಸ್ವಲ್ಪ ಸ್ತ್ರೀಯರೊಂದಿಗೆ ಜಗಳ ಆಡುವಂಥದ್ದು, ಸ್ತ್ರೀಯರು ಎಚ್ಚರಿಕೆ ಇರಬೇಕು ಈ ದಿವಸ. ಸ್ತ್ರೀಯರಿಂದ ಕುಟುಂಬದಲ್ಲಿ ಜಗಳ ಆಗುವಂಥದ್ದು, ಮನಸ್ಸಿಗೆ ಕಿರಿಕಿರಿ ಆಗುವಂಥ ಅನುಭವಗಳನ್ನು ಅನುಭವಿಸುವಿರಿ. ಮಕ್ಕಳಿಂದನೂ ಸ್ವಲ್ಪ ಅಶಾಂತಿಯ ವಾತಾವರಣ, ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಈ ದಿವಸ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳೇಬೇಕಾಗುತ್ತೆ. 12ನೇ ಮನೆಯಲ್ಲಿರ್ತಕ್ಕಂಥ ಶನಿ ಅಷ್ಟಮದಲ್ಲಿರ್ತಕ್ಕಂಥ ಗುರುವಿನ ಒಂದು ಗುರುವಿನ ಅಷ್ಟೋತ್ರ ಓದ್ಕೊಂಡ್ಬಿಟ್ರೆ ಈ ಕಡೆ ಹನುಮಂತ ಮತ್ತು ಗುರುವಿನ ಬಲ ಸಿಕ್ತು ಅಂತಂದರೆ ನಿಮ್ಗೆ ಎಲ್ಲ ಥರದ ಶುಭಫಲಗಳೇ ಸಿಗುತ್ತೆ. ನಂತರ ಧನುರಾಶಿ, ಧನುರಾಶಿಯವರಿಗೆ ಸಕಲ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು, ತುಂಬ ಚೆನ್ನಾಗಿರುವಂಥದ್ದು. ಮನಸ್ಸಿಗೆ ಸಂತೋಷ,
ಸ್ತ್ರೀಯರಿಗೆ ವಿಶೇಷವಾಗಿ ಮನಸ್ಸು ಸಂತೋಷವಾಗಿರುತ್ತೆ. ಈ ದಿವಸ ಹೆಂಡತಿನ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕರ್ಕೊಂಡೋಗಿ, ಖಂಡಿತ ಅವ್ರ ಮನಸ್ಸು ತುಂಬಾ ಸಂತೋಷವಾಗಿರುತ್ತೆ. ಗಾಬರಿ ಪಡೋದು ಬೇಕಾಗಿಲ್ಲ, ಭಯ ಪಡೋದು ಬೇಕಾಗಿಲ್ಲ, ಕೋಪನೂ ಮಾಡ್ಕೊಳ್ಳಲಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಮಕ್ಕಳಿಂದ ಶುಭ ಸಮಾರಂಭಗಳಿಗೆ ವೀಕ್ಷಣೆ ಅಂತ, ಮಕ್ಕಳ ಜೊತೆ ಎಲ್ಲಾದರೂ ಪಿಕ್ನಿಕ್ ದೂರ ಎಲ್ಲಾದರೂ ದೇವಸ್ಥಾನ ಹೋಗಿ ಬರೋಂಗಿದ್ರೆ ಖಂಡಿತ ಹೋಗಿ ಬನ್ನಿ. ಅವ್ರ ಮನಸ್ಸಲ್ಲಿ ಸಂತೋಷ ಪಡಿ, ಅವರಿಂದ ನಿಮಗೂ ಒಳ್ಳೇದಾಗುವಂಥ ದಿವಸ. ಈ ದಿವಸ ನೀವು ಶಿವನ ಅಷ್ಟೋತ್ರ ಓದ್ಕೊಳ್ಳೋದ್ರಿಂದ, ಗುರುವಿನ ಅಷ್ಟೋತ್ರ ಓದ್ಕೊಳ್ಳೋದ್ರಿಂದ ಎಲ್ಲಾ ತರ ಶುಭ ಫಲಗಳನ್ನ ಪಡೆಯುವಿರಿ. ಮಕರ ರಾಶಿ, ಮಕರ ರಾಶಿಯವರಿಗೆ ಶತ್ರುಗಳಿಂದ ತೊಂದರೆ, ಕುಟುಂಬದಲ್ಲಿ ಕಲಹ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸಾಲದ ಬಾಧೆ ನೋಡಿ, ಸಾಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹೆಣ್ಮಕ್ಳು ವಿಶೇಷವಾಗಿ ಎಲ್ಲ ಯಾರ ಹತ್ರ ಆದರೂ ದುಡ್ಡು ಸಾಲ ಮಾಡೋಕೆ ಹೋಗ್ಬೇಡಿ, ಅಥವಾ ಸಾಲ ಮಾಡ್ಕೊಂಡು ಅದನ್ನು ತೀರ್ಸೋಕ್ಕೋಸ್ಕರ ಮತ್ತಷ್ಟು ಸಾಲ ಮಾಡ್ತಿದ್ರೆ ಅದು ದಿನೇ ದಿನೇ ದೊಡ್ಡದಾಗ್ತಾ ಇದೆ, ಕರ್ಗೋದಿಲ್ಲ. ಇವತ್ತು ಯಾವುದೇ ಕಾರಣಕ್ಕೆ ನೀವು ಸಾಲ ಮಾಡಿದ್ರೂ ಸಹ ಅದು ವ್ಯರ್ಥವಾಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಜೊತೆಯಲ್ಲಿ ಮನಸ್ಸಿಗೆ ಅಶಾಂತಿ ಉಂಟಾಗುವಂಥದ್ದು ಈ ದಿವಸ, ನೀವು ಮನಸ್ಸಿನ ಅಶಾಂತಿ ಉಂಟಾಗುತ್ತೆ ಅಂತಂದರೆ ಮನಸ್ಸಿನ ಮೇಲೇ ಪ್ರಭಾವ ಬಿದ್ದಿರೋದ್ರಿಂದ ಚಂದ್ರನ ಅಷ್ಟೋತ್ರ ಓದ್ಕೋಬೇಕು. ಜೊತೆಯಲ್ಲಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಅಷ್ಟೋತ್ರ, ರಾಹುವಿನ ಅಷ್ಟೋತ್ರ ಓದ್ಕೊಂಡ್ರೆ ಕೋಪನ ಕಮ್ಮಿ ಆಗುತ್ತೆ. ಯಾವುದನ್ನು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲೇ ಅಡಗಿರುತ್ತೆ. ಎಲ್ಲ ಥರ ಶುಭಫಲಗಳನ್ನ ಪಡೆಯಬಹುದು. ಕುಂಭರಾಶಿ, ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಸಂತೋಷದ ವಾತಾವರಣ ಎಲ್ಲ ವಿಚಾರಗಳಲ್ಲೂ ಚೆನ್ನಾಗಿರುತ್ತೆ. ಮತ್ತು ಬಿಂದ್ರಮಿತ್ರರ ಆಗಮನ ತುಂಬ ಚೆನ್ನಾಗಿರುತ್ತೆ ಮತ್ತು ವ್ಯಾಪಾರದಲ್ಲಿ ಅಧಿಕ ಲಾಭ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ತುಂಬ ಲಾಭ ಸಿಗುವಂಥದ್ದು ವಿಶೇಷ. ಅಲ್ಲಿ ಅತಿ ಹೆಚ್ಚು ಉತ್ತಮ ಫಲಗಳನ್ನೇ ಪಡೆಯುವಿರಿ. ಇದನ್ನು ತುಂಬ ವಿಶೇಷವಾದ ದಿವಸ. ಕುಂಭರಾಶಿಯವರು ಯಾವುದು ಚಿಂತೆ ಮಾಡೋದು ಬೇಕಾಗಿಲ್ಲ, ಯಾವುದೇ ಥರದ ಅನವಶ್ಯಕವಾಗಿ ಗಲಾಟೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದು ನೀವೇನೇ ಕೆಲಸ ಮಾಡಿ ಸ್ವಲ್ಪ ಗಮನ ಇಟ್ಟು ಮಾಡಿದ್ರೆ ಎಲ್ಲ ಥರ ಶುಭಫಲಗಳು ನಿಮ್ಮದಾಗಿಸಬಹುದು. ಈ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಶುಭಫಲಗಳನ್ನು ಪಡೆಯಬಹುದು. ಕೊನೆಯದಾಗಿ ಮೀನರಾಶಿ, ಮೀನರಾಶಿಯವ್ರಿಗೆ ಇಷ್ಟ ವಸ್ತು ಕಳವು ನೋಡಿ, ಸ್ವಲ್ಪ ಕಳವು ನಿಮ್ದ ಮರವಿನಿಂದ ಎಲ್ಲಾದರೂ ಬಿಟ್ಬಿಟ್ಟು ಬಂದ್ಬಿಡೋವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಮೊಬೈಲ್ ಹಾಕ್ಬೋದು, ಗಾಡಿ ಕೀ ಆಗ್ಬೋದು, ಕಾರಿನ ಕೀ ಆಗ್ಬೋದು, ಯಾವುದು ಕಿವಿಗೆ ಹಾಕೊಳ್ಳೋ ಬ್ಲೂಟೂತ್ ಆಗ್ಬೋದು, ಯಾವಾಗಲೂ ನಿತ್ಯ ಬಳಕೆ ಆಗುವಂಥ ವಸ್ತುಗಳನ್ನೇ ಮರೆತು ಬಿಡ್ತು ಬರ್ತೀರಿ ಅಂತ ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಆ ಮರೆತು ಬಿಟ್ಟು ಬಂದಿರೋದನ್ನು ಮಾನಹಾನಿ, ಇದರಿಂದ ಮಾನಹಾನಿ ಆಗುವಂಥದ್ದು ಇರುತ್ತೆ. ಮನಸ್ಸಿಗೆ ಸ್ವಲ್ಪ ಅಶಾಂತಿ, ಜಾಗ್ರತೆ ವಹಿಸಬೇಕು. ಮತ್ತು ಹಿರಿಯರಿಗೆ, ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಅಜೀರ್ಣ ಶಕ್ತಿ ಅಥವಾ ಸ್ಕಿನ್ ಅಲರ್ಜಿ ಪ್ರಾಬ್ಲಮ್ಮು ಅಥವಾ ಡೈಜೆಷನ್ ಪ್ರಾಬ್ಲಮ್ ಆಗೋದು, ಏನೋ ಒಂದು ಅನಾರೋಗ್ಯ ಬರುತ್ತೆ ಅಂತ ಅದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸ್ವಲ್ಪ ಬೆಳಗ್ಗೆನೆ ಎದ್ದಿದ ತಕ್ಷಣ ವ್ಯಾಯಾಮ ಅಥವಾ ಯೋಗಾಸನ ಮಾಡ್ಕೊಳ್ಳೋದನ್ನ ಖಂಡಿತವಾಗಲೂ ಎಲ್ಲ ಥರದ್ದು ಒಳ್ಳೇದಾಗುತ್ತೆ. ಈ ದಿವಸ ವಿಶೇಷವಾಗಿ ನೀವು ಗುರುವಿನ ಅಷ್ಟೋತ್ರ ಜೊತೆಯಲ್ಲಿ ರಾಹುವಿನ ಅಷ್ಟೋತ್ರ ಮತ್ತು ದುರ್ಗಾದೇವಿ ಅಷ್ಟೋತ್ರವನ್ನು ಓದ್ಕೊಳ್ಳೋದ್ರಿಂದ ಈ ದಿವಸ ಎಲ್ಲ ಥರದ ಶುಭಫಲಗಳನ್ನು ನಿಮ್ಮದಾಗಿಸಬಹುದು. ಈ ದಿವಸ ನಿಮಗೆ ಎಲ್ಲರಿಗೂ ಶುಭಫಲಗಳಿರುತ್ತೆ, ಕೆಲವರಿಗೆ ಅಶುಭಫಲಗಳಿರುತ್ತೆ. ಆದ್ದರಿಂದ ನಾನು ಕೊಟ್ಟಿರ್ತಕ್ಕಂಥ ಗ್ರಹಗಳು ಮತ್ತು ಆ ದೇವರ ಅಷ್ಟೋತ್ರಗಳನ್ನು ಓದ್ಕೊಳ್ಳೋದ್ರಿಂದ ಎಲ್ಲರೂ ಸಹ ಶುಭಫಲಗಳನ್ನು ಖಂಡಿತ ಪಡೆಯಬಹುದು. ಮಂಗಳವಾರ ದಿವಸ ಮಂಗಳ ಕಾರ್ಯಗಳನ್ನೇ ಮಾಡಬಾರದು ಅಂತ ಕೆಲವರು ಹೇಳ್ತಾರೆ. ಕೆಲವರು ಮಂಗಳವಾರ ಮಂಗಳ ಕಾರ್ಯಗಳನ್ನು ಮಾಡಬಾರದು, ಮಾಡಬಹುದು ಅಂತಲೂ ಕೆಲವರು ಹೇಳ್ತಾರೆ. ಆದರೆ ಈ ದಿವಸ ಕಾರ್ತೀಕ ಮಾಸದಲ್ಲಿ ಈ ದಿನ ಬಂದಿರತಕ್ಕಂಥ ತಿಥಿ ನಕ್ಷತ್ರಕ್ಕೆ ನೀವು ಯಾವುದಾದ್ರೂ ಒಬ್ಬ ಬ್ರಾಹ್ಮಣಿಗೆ ಒಂದಿಡಿ ಹಕ್ಕಿ ದಾನ ಕೊಟ್ಟರು ಸಹ ಸಾವಿರದಷ್ಟು ಫಲ ಸಿಗುವಂಥದ್ದು. ಅಥವಾ ನಿಮ್ಗೆ ಅದು ಬೇಜಾರಾಗುತ್ತೆ, ಒಂದು 12 ರೂಪಾಯಿ ದಕ್ಷಿಣ ಇಟ್ಕೊಳ್ಳಿ, ಅಥವಾ ಪೂರ್ಣ ಫಲ ಒಂದು ತೆಂಗಿನಕಾಯಿ ಇಟ್ಟು ದಾನ ಮಾಡಿ. ಖಂಡಿತವಾಗ್ಲು ನೋಡಿ, ಈ ದಾನ ಮಾಡಿ ನೋಡಿದರೆ ನಿಮಗೆ ನಾಳೆ ಅಷ್ಟೊತ್ತಿಗೆ ಇದರಿಂದ ಒಳ್ಳೇದಾಗುವಂಥದ್ದು, ಶುಭಫಲಗಳು ಪಡೀತೀರಿ. ಈ ದಿನ ಈ ಶುಭಫಲಗಳು ನಿಮ್ಮದಾಗಿಸ್ಕೊಳ್ಳಿ, ಇದನ್ನ ದಾನ ಧರ್ಮ ಅತಿ ಹೆಚ್ಚಾಗಿ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ, ಬ್ರಹ್ಮೋಸ್ಮಿ.